ಇದು ವೀರ ಖಡ್ಗ ನಮ್ಮ ಕುಲದೇವನಾದ ಭಗವಾನ್ ಸೂರ್ಯನಿಂದ ದತ್ತವಾಗಿ ಬಂದಿರುವ ಪವಿತ್ರ ಖಡ್ಗ ನಮಗೆ ವಂಶ ಪಾರಂಪರ್ಯವಾಗಿ ಬಂದಿರುವ ಆಸ್ತಿ ಎದುರು ಬಿದ್ದವರ ಬಿಸಿನೆತ್ತರಲ್ಲಿ ಸ್ಥಾನ ಮಾಡಿ ಸದಾ ನಮಗೆ ದಿಗ್ವಿಜಯವನ್ನು ಸಂಪಾದಿಸಿ ಕೊಡುತ್ತಾ ಬಂದಿರುವ ಮಹಾಖಡ್ಗ ಇದರ ಶಕ್ತಿಯಿಂದ ಇದರ ಸಹಾಯದಿಂದ ನಾವು ಅಜೇಯರಾಗಿದ್ದೇವೆ ನಮ್ಮ ಶತ್ರುಗಳು ನಾಶವಾಗಿ ಸಾಮ್ರಾಜ್ಯ ಸುರಕ್ಷಿತವಾಗಿದೆ ಸುಭಿಕ್ಷವಾಗಿದೆ ಆದ್ದರಿಂದ ಈಗ ಈ ಖಡ್ಗಕ್ಕೆ ವಿಶ್ರಾಂತಿ ಕೊಡುತ್ತಿದ್ದೇವೆ ಸ್ವಾಮಿ ರಣಭೂಮಿಯಲ್ಲಿ ಈ ಖಡ್ಗ ತಮ್ಮ ಕೈಯಲ್ಲಿ ವೀರ ವಿಹಾರ ಮಾಡಿದ್ದನ್ನು ಕಣ್ಣಾರೆ ಕಂಡಿದ್ದೇವೆ ಇಂಥ ಮಹಿಮಾನ್ವಿತವಾದ ಖಡ್ಗನ ಇಲ್ಲಿಡೋದಕ್ಕಿಂತ ರಾಜಭಾಂಡಾರದಲ್ಲಿಡೋದು ಒಳ್ಳೇದಲ್ವೇ ಇಲ್ಲಿದ್ರೆ ಯಾರಾದರೂ ಇದನ್ನು ಅಪಹರಿಸಬಹುದೆಂಬ ಶಂಕೆ ಇವನಿಗೆ ಮಹಾಸ್ವಾಮಿ ಅದು ಸಾಧ್ಯ ಇಲ್ಲ ಶಕ್ತಿ ಸಿಂಹ ಅನ್ಯರ ಕೈಗೆ ಆ ಖಡ್ಗ ಬರೋದಿಲ್ಲ ಹೌದು ಮಂತ್ರಿ ನಮ್ಮ ರಕ್ತದಿಂದಲೇ ಜನ್ಮಿಸಿ ನಮ್ಮ ರಾಜ್ಯಕ್ಕೆ ಅಧಿಪತಿಯಾಗುವ ವೀರನ ಕೈಗೆ ಆ ಖಡ್ಗ ಬರುತ್ತೆ ಅದು ಸತ್ಯ ಧರ್ಮ ನ್ಯಾಯ ನೀತಿಗಳ ರಕ್ಷಣೆಗೋಸ್ಕರ ಅನ್ಯರು ಆ ಖಡ್ಗನ ಆ ಸ್ಥಳದಿಂದ ಅಲುಗಾಡಿಸಲು ಸಾಧ್ಯವಿಲ್ಲ ಆಶ್ಚರ್ಯ ಪ್ರಭು ತಾವು ಹೇಳಿದಷ್ಟು ಮಹಿಮೆ ಆ ಖಡ್ಗಕ್ಕಿದೆಯೇ ಇದೆ ಆ ಖಡ್ಗಕ್ಕೆ ಸ್ವಯಂ ವಿಚಕ್ಷಣಾ ಶಕ್ತಿ ಇದೆ ಶಕ್ತಿ ಸಿಂಹ ಈ ವಿಷಯದಲ್ಲಿ ನಿನಗೆ ಅನುಮಾನ ಇದ್ರೆ ನೀನೇ ಬಂದು ಆ ಖಡ್ಗನ ಕೈಗೆ ತಗೋ ಸಮಸ್ತ ರಾಜ್ಯನೂ ನಿಂದೆ ರಣರಂಗದಲ್ಲಿ ನಮ್ಮ ಭುಜಕ್ಕೆ ಭುಜ ಕೊಟ್ಟು ಹೋರಾಡಿದ ವೀರರಿಗೆಲ್ಲ ಉಚಿತವಾದ ಬಹುಮಾನಗಳನ್ನು ಹಂಚಿ ನಮ್ಮ ರಾಜ್ಯದಲ್ಲಿ ವಿಜಯೋತ್ಸವನ ವಿಜೃಂಭಣೆಯಿಂದ ಆಚರಿಸಲು ಏರ್ಪಡಿಸು ಮಹಾರಾಜನಿಗೆ ಜೈ ಮಹಾಸ್ವಾಮಿಗೆ ಜೈ ರಾಜಾದಿ ರಾಜನಿಗೆ ಜೈ ರಣಭೂಮಿಯಲ್ಲಿ 3 ತಿಂಗಳು ಮಹಾರಾಜನ ಬೆನ್ನ ಹಿಂದೆ ಇದ್ರು ಅವನ ಮುಗುತ್ತೆ ಪೆಟ್ಟಮೋರೆ ಹಾಕಣ ಬಂದಿದ್ಯಲ್ಲ ಬೇಕಾದಷ್ಟು ಪ್ರಯತ್ನ ಪಟ್ಟೆ ಅವಕಾಶನೇ ಸಿಕ್ಕಲಿಲ್ಲ ಆ ಮಂತ್ರಿ ಮಹಾದೇವ ಶರ್ಮಾ ಚಾಣಕ್ಯನ ಅಪರಾವತಾರ ನನ್ನನ್ನೇ ಮಹಾರಾಜರ ಅಂಗರಕ್ಷಕನನ್ನಾಗಿ ನೇಮಿಸಿ ನನ್ನ ಮೇಲೆ ಗೂಡ್ಚಾರ ನೆಟ್ಟಿದ್ದ ಈ ಸಣ್ಣ ಕೆಲಸ ಸಾಧಿಸದೇ ಇರೋನು ನಾಳೆ ಮಹಾಮಂತ್ರಿಯಾಗಿ ರಾಜ್ಯನ ಯಾವ ರೀತಿ ಪರಿಪಾಲಿಸ್ತೀನಿ ತಾವು ಮಹಾರಾಜರಾದ ಮೇಲೆ ತಾನೇ ನಾನು ಮಹಾಮಂತ್ರಿ ಆಗೋದು ಆಗಲೇಬೇಕು ನನ್ನ ಬಹು ದಿವಸದ ಬೈಕೆ ಕೈಗೂಡಲೇಬೇಕು ಇದುವರೆಗೂ ಮಹಾರಾಜರಿಗೆ ಸಂತಾನವಿರಲಿಲ್ಲ ಅವರನ್ನು ಕೊಂದಿದ್ರೆ ರಾಜ್ಯ ನಿಮ್ ಕೈ ಸೇರ್ತಾ ಇತ್ತು ಈಗ ಮಹಾರಾಣಿ ಗರ್ಭಿಣಿ ಮಹಾರಾಣಿ ಬಹಳ ವರ್ಷಗಳ ಮೇಲೆ ನೀವು ಗರ್ಭಿಣಿಯಾಗಿದ್ದೀರಿ ನಿಮ್ಮ ಬಯಕೆ ಏನು ನಮ್ಮಿಂದ ನಿಮಗೇನಾಗಬೇಕು ಅನ್ನೋದು ಸಹಿತ ವಿಚಾರಿಸ್ತೇ 5-6 ತಿಂಗಳಿಂದಲೂ ರಣರಂಗದಲ್ಲೇ ನಾವು ಕಾಲ ಕಳೆದು ಬಿಟ್ಟು ಈಗ ಹೇಳಿ ನಿಮ್ಮ ಬಯಕೆ ಏನು ನಿಮ್ಮ ಮನಸ್ಸಿನಲ್ಲಿ ಏನಿದೆ ನನ್ನ ಮನಸ್ಸಿನಲ್ಲಿ ಇನ್ನೇನಿದೆ ಸದಾ ನಿಮ್ ಸೇವೆ ಮಾಡ್ಕೊಂಡಿರ್ಬೇಕು ಅನ್ನೋ ಆಸೆ ಓ ಅದಿದ್ದೇ ಇದೆ ಮಹಾರಾಣಿ ಅದನ್ನ ನೀವು ಮಾಡ್ತಾನೆ ಇದ್ದೀರಿ ಗರ್ಭಿಣಿಯವರಿಗೆ ಏನಾದರೂ ಒಂದು ಬಯಕೆ ಇರುತ್ತೆ ಅನ್ನೋದು ನಮ್ಗೆ ಗೊತ್ತು ಹೇಳಿ ನೀವದನ್ನ ಹೇಳಲೇಬೇಕು ನಾವದನ್ನ ಪೂರ್ಣ ಮಾಡಲೇಬೇಕು ಹೇಳ್ತೀನಿ ನನ್ನ ಬಯಕೆ ತಿಳಿಸ್ತೀನಿ ಮಗು ಹುಟ್ಟಿದ ಮೇಲೆ ಅಪರೂಪಕ್ಕೆ ಹುಟ್ಟಿದ ಮಗು ಅಂತ ಮಹಾಸ್ವಾಮಿಗಳು ಪ್ರೀತಿನೆಲ್ಲ ಮಗುಗೆ ಧಾರೆ ಎರೆದು ಈ ತಾಸಿನ ಮಾತ್ರ ಮರಿಬಾರ್ದು ಎಲ್ಲಾದರೂ ಉಂಟೆ ಮಹಾರಾಣಿ ಫಲ ಕೊಟ್ಟ ಗಿಡನೇ ಯಾರಾದರೂ ಮರೀತಾರಿಯೇ ಫಲದ ಜೊತೆಯಲ್ಲಿ ಪ್ರೀತಿ ವಿಶ್ವಾಸ ಗಿಡದ ಮೇಲೆ ಇನ್ನೂ ಹೆಚ್ಚಿತ್ತೆ ಪ್ರೀತಿಯಿಂದ ಗಿಡನ ಆರೈಕೆ ಮಾಡಿದ್ರೆ ಬಹುಶಃ ಇನ್ನೊಂದು ಫಲ ಕೊಟ್ಟರು ಕೊಡಬಹುದು ಅಲ್ವೇ ಮಹಾರಾಣಿ ನಿಮ್ಮಂಥ ಪತ್ನಿನ ಪಡೆದಿತ್ತು ನಮ್ಮ ಭಾಗ್ಯ ಬಹುಜನ್ಮದ ಪೂಜಾ ಫಲ ಪಂಡಿತ ಪುಂಗವರೇ ನೀವೆಲ್ಲ ಜ್ಯೋತಿಷ್ಯದಲ್ಲಿ ಪಾರಂಗತರು ಹೀಗಿದ್ದು ಯಾವ ಅನುಮಾನ ಪರಿಹಾರಾರ್ಥವಾಗಿ ನಮ್ಮಲ್ಲಿಗೆ ಬಂದಿದ್ದೀರಿ ಅನ್ನೋದನ್ನು ನೀವು ತಿಳಿಸಿದರೆ ನಮ್ಮ ಬುದ್ಧಿಗೆ ತೋಚಿದ್ದನ್ನು ನಿಮ್ಮ ಮುಂದೆ ಇಡಲು ನಾವು ಸಿದ್ಧವಾಗಿದ್ದೇವೆ ಮಹಾಸ್ವಾಮಿ ಸುಖಕಾರಕನಾದ ಶುಕ್ರನ ಹೆಚ್ಚು ಜ್ಞಾನಕಾರಕನಾದ ಗುರು ಹೆಚ್ಚು ಆಯುಷ್ಯಕಾರಕನಾದ ಶನಿ ಹೆಚ್ಚು ಕೀರ್ತಿಕಾರಕನಾದ ರವಿ ಈ ವಿಷಯದಲ್ಲಿ ಜಿಜ್ಞಾಸೆ ಹುಟ್ಟಿದೆ ಪ್ರಭು ಮಹಾಸ್ವಾಮಿ ನವಗ್ರಹಗಳಲ್ಲಿ ಶ್ರೇಷ್ಠರು ಯಾರು
ಎನ್ನುವ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಹುಟ್ಟಿತು. ಮಹಾಸ್ವಾಮಿಗಳು ಜ್ಯೋತಿಷ್ಯದಲ್ಲಿ ಅದ್ವಿತೀಯ ಪಂಡಿತರು. ವೀರಾಚಾರ್ಯ, ಸತ್ಯಾಚಾರ್ಯ, ಭಾಸ್ಕರಾಚಾರ್ಯಗಳಿಗೆ ಸರಿಸಮಾನರಾದವರು ತಾವು. ನಮ್ಮ ಅನುಮಾನ ಪರಿಹರಿಸಿ. ಪಂಚತತ್ವಗಳಲ್ಲಿ ಪಂಚೇಂದ್ರಿಯಗಳಲ್ಲಿ ಯಾವುದು ಶ್ರೇಷ್ಠ ಅನ್ನೋದು ಎಷ್ಟು ಜಟಿಲವೋ ಅಷ್ಟೇ ಕಠಿಣವಾಗಿದೆ ನಿಮ್ಮ ಪ್ರಶ್ನೆ. ಮನುಷ್ಯನ ಸುಖಕ್ಕೆ ಎಲ್ಲಾ ಗ್ರಹಗಳ ಅನುಗ್ರಹವೂ ಬೇಕು. ಆ ನವಗ್ರಹಗಳ ಕೃಪೆ ಸಂಪಾದಿಸಿ ಭವಿಷ್ಯ ಹೇಳಬೇಕಾದ್ದೇ ಜ್ಯೋತಿಷ್ಕನ ಧರ್ಮ. ಭೂಮಿ ಮೇಲಿರೋ ಮನುಷ್ಯನ ಸುಖ ದುಃಖಗಳಿಗೆ ಆಕಾಶದಲ್ಲಿರೋ ಗ್ರಹಗಳು ಕಾರಣವೇ? ನಿಸ್ಸಂದೇಹವಾಗಿ. ಆ ಗ್ರಹಗಳ ಚಲನವಲನಗಳ ಮೇಲೆ ಮನುಷ್ಯನ ಆಗು ಹೋಗುನ ನಿರ್ಧಾರ ಮಾಡೋದಕ್ಕಾಗುತ್ತೆ. ಓಹೋ, ಆಗುತ್ತೆ. ನಾನ್ ನಂಬಲ್ಲ. ತಮ್ಮ, 40 ವರ್ಷಗಳ ಸಾಧನೆಯಿಂದ ಜ್ಯೋತಿಷ್ಯದ ಸತ್ಯನ ನಾವು ತಿಳ್ಕೊಂಡಿದ್ದೀವಿ. ನಿನಗಿನ್ನೂ ಅನುಭವ ಆಗಿಲ್ಲ, ನೀ ನಂಬುತ್ತಾ ಇಲ್ಲ ಅಷ್ಟೆ. ಹಾಗಾದರೆ ಅನುಭವ ಆಗಲಿ. ನನ್ನ ಪ್ರಶ್ನೆಗೆ ಮಹಾಸ್ವಾಮಿಗಳು ದಯವಿಟ್ಟು ಭವಿಷ್ಯ ಹೇಳೋ ಕೃಪೆ ಮಾಡಬೇಕು. ಈಗ ಮಹಾರಾಣಿಯವರು ಗರ್ಭಿಣಿ, ಮಹಾಸ್ವಾಮಿಗಳಿಗೆ ಔರಸವಾಗಿ ಹುಟ್ಟೋ ಸಂತಾನ ಗಂಡು ಅಥವಾ ಹೆಣ್ಣು? ಪಂಡಿತೋತ್ತಮರೇ, ನಮ್ಮ ಸಹೋದರನ ಪ್ರಶ್ನೆಗೆ ನೀವು ಉತ್ತರ ಕೊಡ್ತೀರೋ ಇಲ್ಲ ನಾವೇ ಕೊಡೋಣ? ಮಹಾಸ್ವಾಮಿ, ಒಂದೊಂದು ಸಲ ನಮ್ಮ ಭವಿಷ್ಯ ಸುಳ್ಳಾಗುವುದುಂಟು, ಆದರೆ ಮಹಾಸ್ವಾಮಿಗಳ ವಾಣಿ ಎಂದೂ ಸುಳ್ಳಾಗಿಲ್ಲ. ಆದ್ದರಿಂದ ತಾವೇ ಉತ್ತರ ಕೊಡಬೇಕು ಅಂತ ವಿನಂತಿ. ನಮ್ಮ ರಾಣಿಯ ಜಾತಕದ ಪ್ರಕಾರ ಇತ್ಯರ್ಥ ಮಾಡಿ ನಾವು ಹೇಳೋ ಭವಿಷ್ಯ ಏನು ಅಂದ್ರೆ, ನಮಗೆ ಹುಟ್ಟುವ ಔರಸ ಸಂತಾನ ಹೆಣ್ಣು. ಹೆಣ್ಣೆ? ಹೌದು. ಲಗ್ನಾಧಿಪತಿ ಶುಕ್ರ, ಪುತ್ರ ಸ್ಥಾನಕ್ಕೆ ಪೂರ್ಣಚಂದ್ರನ ದೃಷ್ಟಿ, ಇವುಗಳ ಆಧಾರದಿಂದ ನಮಗೆ ಹೆಣ್ಣೇ ಹುಟ್ಟೋ. ಬಹಳ ಸಂತೋಷ. ಅನುಭವ ಆದಮೇಲೆ ತಿಳಿಯುತ್ತೆ ಅಂತ ಮಹಾಸ್ವಾಮಿಗಳು ಅಪ್ಪಣೆ ಕೊಡ್ತೀವಿ. ಈಗ ನನಗೆ ಅನುಭವ ಆಯ್ತು. ಜ್ಯೋತಿಷ್ಯದ ಆಧಾರದಿಂದ ಹೆಣ್ಣೇ ಹುಟ್ಟುತ್ತೆ ಅಂತ ಮಹಾಸ್ವಾಮಿಗಳು ಅಪ್ಪಣೆ ಕೊಡ್ತೀವಿ. ಹುಟ್ಟಿದ್ದು ಗಂಡು. ಈ ಜ್ಯೋತಿಷ್ಯ ಏನಾಯ್ತು? ಈ ಜ್ಯೋತಿಷ್ಯ ಸುಳ್ಳು ಅಥವಾ ಮಹಾಸ್ವಾಮಿಗಳ ಪಾಂಡಿತ್ಯ ಪೊಳ್ಳು? ನಮ್ಮ ಪಾಂಡಿತ್ಯ ಪೊಳ್ಳು ಅಲ್ಲ, ಜ್ಯೋತಿಷ್ಯ ಸುಳ್ಳು ಅಲ್ಲ. ಗಂಡು ಸೂರ್ಯವಂಶದಲ್ಲಿ ಸೂರ್ಯನ ಹಾಗೆ ಹುಟ್ಟಿದ್ದಾನೆ. ಮಹಾರಾಣಿ, ನಮ್ಮ ಜ್ಯೋತಿಷ್ಯ ಪ್ರಕಾರ ನಮಗೆ ಹುಟ್ಟಬೇಕಾಗಿದ್ದು ಹೆಣ್ಣು ಮಗು. ಭಗವಂತ ಕರುಣಿಸಿದ್ದು ಗಂಡು ಮಗು. ಸಿಂಹಾಸನಕ್ಕೆ ಅಧಿಕಾರಿಯೊಬ್ಬ ಬೇಕಾಗಿದ್ದಾನೆ ಅಂತ ಪ್ರಜೆಗಳೆಲ್ಲ ಕಾಯ್ತಾ ಇದ್ದಾರೆ. ಪಾಪ ಅವರ ಆಸೆಗೆ ನೀರೇರದು ಕೆಟ್ಟ ಹೆಸರು ತಗೊಳ್ಳೋದು ಯಾಕೆ ಅಂತ ನೀವು? ಕೆಟ್ಟ ಹೆಸರು? ಮಹಾರಾಣಿ, ನೀವು ಹಡೆದ ಹೆಣ್ಣು ಮಗುನ ಬೇರೆ ಯಾರಿಗೋ ಕೊಟ್ಟು ಗಂಡು ಮಗುನ ತರಿಸಿ ಇದನ್ನೇ ನಮ್ಮ ಮಗು ಅಂತ ತೋರಿಸ್ತಾ ಇದ್ದೀರಿ. ಎಲ್ಲಾದ್ರೂ ಉಂಟೆ. ತಾನು ಹಡೆದ ಮಗುನ ಇನ್ನೊಬ್ರು ಕೊಟ್ಟು ಬೇರೆ ಮಗುನ ತಂದು ತನ್ನ ಮಗು ಅಂತ ಯಾವ ತಾಯಿ ಹೇಳ್ತಾಳೆ? ಈ ಮಗು ತಾಯಿ ನೀವೇನೆ? ನೀವೇ ಹೇಳಿದ್ರ? ಸತ್ಯವಾಗಿ ನಾನೇ ಹಡೆದ ಮಗು. ಈ ಮಗುವಿನ ತಂದೆ ನಾವಲ್ಲ. ಏನಂದ್ರಿ? ನಮ್ಮ ಜ್ಯೋತಿಷ್ಯದ ಪ್ರಕಾರ ನೀನು ಹಡೆಯಬೇಕಾದದ್ದು ಹೆಣ್ಣು ಮಗು, ಆದರೆ ನೀನು ಹಡೆದಿರೋದು ಗಂಡು ಮಗು. ಏನಿದರ ಅರ್ಥ? ಏನಿದರ ಅರ್ಥ? ಮಹಾಸಾಧ್ವಿ ಪತಿವೃತ್ತಿಯಂತೆ ತೋರುತ್ತಿದ್ದ ನೀನು ಅನ್ಯ ಪುರುಷ. ಯಾವುದು ಯಾಕಿಂತ ಸಂದೇಹ? ನೋಡಿ ಈ ಕಂದನ ಮುಖ ನೋಡಿ, ತೇಜೋಮಯವಾದ ಕಣ್ಣುಗಳು ನೋಡಿ, ಎಲ್ಲ ನಿಮ್ಮ ಅಚ್ಚು ನಿಮ್ಮ ಪ್ರತಿಬಿಂಬ. ಈ ಮಗು ನಮ್ಮ ವಂಶೋದ್ಧಾರಕ, ನನ್ನ ಕೋಪದ ಫಲವೇ. ಹೌದು, ಹಾಗೆಂತ ನಮ್ಮ ಜ್ಯೋತಿಷ್ಯ ಹೇಳ್ತಾ ಇದೆ. ಸ್ವಾಮಿ, ಜ್ಯೋತಿಷ್ಯ 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 ಅದನ್ನ ನಂಬಿ ಕೈ ಹಿಡಿದ ಧರ್ಮಪತ್ನಿ ನಡತೆ ಕಲಂಕ ಹಚ್ತಾ ಇದ್ದೀರಾ? ನೋಡಿದ್ದೀರಿ, ಇಲ್ಲಿ ತನಕ ನಿಮ್ಮ ಯಾವ ಅಪ್ಪಣೆನೂ ನಾನು ಮೀರಿಲ್ಲ, ಈಗಲೂ ಮೀರೋದಿಲ್ಲ. ನಾನು ಹೋಗ್ತೀನಿ, ಈಗಲೇ ಹೋಗ್ತೀನಿ. ಆದ್ರೆ ನೀತಿಗೆಟ್ಟೋಳು ಅನ್ನೋ ಅಪರಾಧ ಮಾತ್ರ ನನ್ನ ತಲೆ ಮೇಲೆ ಹೊರತು ಕಳಿಸ್ಬೇಡಿ. ನಾನು ನೀತಿಗೆಟ್ಟೋಳಲ್ಲ, ಧರ್ಮದ್ರೋಹಿ ಅಲ್ಲ. ಇದಕ್ಕ ಜಗದೀಶ್ವರಿಯೇ ಸಾಕ್ಷಿ.
ಸಾಕ್ಷಿ. ಅವಳನ್ನೇ ಸಾಕ್ಷಿಯಾಗಿಟ್ಟುಕೊಂಡು ನಿನ್ನ ಪವಿತ್ರತನ ಸಿದ್ಧಾಂತ ಮಾಡು. ಈಗ ನಮ್ಮ ರಾಜ್ಯದಿಂದ ತೊಲಗು. ಗಡಿಪಾರು ಯಾರು? ಗಡಿಪಾರು ಮಹಾರಾಣಿ ಗಡಿಪಾರೆ. ನಿನ್ನ ಮೇಲೆ ಅವಳನ್ನ ಮಹಾರಾಣಿ ಅಂತ ಕರೆಕೊಡ್ದು. ಮಹಾಸ್ವಾಮಿಗಳು ದುಡಿಕಾಪಣೆ ಕೊಡ್ತಾ ಇದ್ದೀರಿ. ಮತ್ತೊಂದು ಬಾರಿ ಶಾಂತವಾಗಿ ಯೋಚನೆ ಮಾಡಿ ನೋಡಿ. ನೀವು ಯಾಕೆ ನಮ್ಮ ಮತ್ತೆ ವಿಷಯದಲ್ಲಿ ಇಷ್ಟೊಂದು ಮಾತನಾಡ್ತಾ ಇದ್ದೀರಿ? ಮಹಾಸ್ವಾಮಿಗಳು ಆಜ್ಞೆ ಕೊಟ್ಟಿದ್ದಾಯ್ತು, ಅದನ್ನ ನೆರವೇರಿಸಿ. ಸ್ವಲ್ಪ ಸ್ವಲ್ಪ ಮಹಾಸ್ವಾಮಿ ಮಹಾಸಾಧ್ವಿ ವಿಷಯ ರಾಜಾಜ್ಞೆ ಅಪ್ಪಣೆ ಮಹಾಸ್ವಾಮಿ ಅಪ್ಪಣೆ. ನೆರವೇರಿಸಿ. ತಾಯಿ ನಂಬ್ತೀರಾ? ಇಲ್ಲ ತಾಯಿ ಇಲ್ಲ. ನಾನು ಮಹಾರಾಜರಲ್ಲಿ ಆರಕೆ ಮಾಡಿಕೊಂಡೆ, ಕೈ ಮುಗಿದು ಬೇಡ್ಕೊಂಡೆ, ಆದರೆ ಅವ್ರು ಒಪ್ಪಲಿಲ್ಲ ತಾಯಿ. ಗಾಡಿ ಸಿದ್ಧವಾಗಿದೆ, ಮಗು ಜೊತೆ ತಾವು. ನಾನು ಹಾಗೆ ಹೇಳಮ್ಮ. ಬರ್ತೀನಿ ಮಂತ್ರಿಗಳೇ, ನಡಿ. ರಾಜ್ಯಕ್ಕೂ ಅಧಿಕಾರ ಇಲ್ಲ. ನನ್ನ ಮಗನ್ನೇ ದತ್ತು ತಗೊಂಡು ರಾಜ್ಯಕ್ಕೆ ಉತ್ತರಾಧಿಕಾರಿ ಮಾಡಬಹುದಲ್ಲ. ನಿಧಾನವಾಗಿ ಆಲೋಚಿಸ, ನಿಧಾನವಾಗಿ ಆಲೋಚಿಸ. ಮಾತು ಮಾತಿಗೂ ಮಹಾರಾಣಿ ಮಾಡಿರೋ ಅನ್ಯಾಯ, ಮಹಾರಾಣಿ ಮಾಡಿರೋ ಅನ್ಯಾಯ ಅಂತ ಹೇಳಿ ಹೇಳಿ ತಮ್ಮ ಮನಸ್ಸಿನ ರೊಚ್ಚಿಗೆಬ್ಬಿಸೋದೇ ರುದ್ರತೇಜನ ಕೆಲಸ ಅಂತ ಕಾಣ. ಅವನದೇನು ತಪ್ಪಿದೆ ಮಂತ್ರಿ? ಆ ಕೌಸಲ್ಯ ನಮಗೆ ಮಾಡಿರೋ ಅನ್ಯಾಯವೇ ಅಂಥದ್ದು. ಈ ಭಾವನೆ ತಾವು ಬಿಡಲೇಬೇಕು. ಮಹಾರಾಣಿ ನಿರಪರಾಧಿ, ತಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಹಾಪಂಡಿತರು ಅನ್ನೋ ಛಲಕ್ಕೆ ಬಿದ್ದು ಮಂತ್ರಿ ಕ್ಷಮಿಸಬೇಕು. ಮಹಾಸ್ವಾಮಿಗಳು ಮಹಾರಾಣಿಗೆ ಶಿಕ್ಷೆ ವಿಧಿಸಿದ್ರಿ, ಪೂರ್ವಾಪರ ಯೋಚನೆ ಮಾಡಲಿಲ್ಲ. ನಿನ್ನೆ ಹೇಳ್ಕೊಟ್ಟು ಪಾಠ ಹೇಳಿ. ಓಂ ಸಹಸ್ರ ಸೇರ ಪುರುಷ ಸಹಸ್ರಾಕ್ಷಸಹಸ್ರವಾದ ಸಭೂಲಿಂಗತೋ ವೃತ್ವಾ ಅಚ್ಚಟಿಷ್ಟಶಾಂಕುಲಂ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ಪಡವಳು, ಕಾಣಿಕೆಯ ಕೊಡೋದಿಕ್ಕೆ ನನ್ನ ಹತ್ರ ಏನೂ ಗತಿ ಇಲ್ಲ. ಕೈ ಮುಗಿದು ಬೇಡ್ಕೋತೀನಿ, ಈ ಮಗುಗೆ, ಈ ನನ್ನ ಮಗುಗೆ ಒಂದಿಷ್ಟು ವಿದ್ಯೆ ಹೇಳ್ಕೊಡ್ತೀರ? ಇಷ್ಟಕ್ಕೆ ಯಾಕಮ್ಮ ಕಣ್ಣೆ ಹಾಕ್ತೀಯ? ಕಾಣಿಕೆ ಯಾರಿಗೆ ಬೇಕಮ್ಮ? ಸಂತೋಷವಾಗಿ ಹೇಳ್ಕೊಡ್ತೀನಿ. ನಾಳೆ ಮಗು ಜೊತೆಯಲ್ಲಿ ನಿನ್ನ ಗಂಡನ್ನು ಕರ್ಕೊಂಬ. ಶಾಸ್ತ್ರದ ರೀತಿ ತಂದೆ ತೊಡೆಯ ಮೇಲೆ ಮಗುನ ಕೂರಿಸಿ ವಿದ್ಯಾಭ್ಯಾಸ ಪ್ರಾರಂಭ ಮಾಡಬೇಕು. ಮಗು ತಂದೆ ತೀರ್ಥಯಾತ್ರೆಗೆ ಹೋಗಿದ್ದಾರೆ. ಹಾಗಿದ್ರೆ ನೀನು ನಿನ್ನ ಅತ್ತೆ ಮಂದಿರ ಇರಬೇಕು, ಇಲ್ಲ ತವರ ಮಂದಿರ ಇರಬೇಕು, ಎರಡೂ ಬಿಟ್ಟು ಏಕಾಂಗಿಯಾಗಿ ಕಾಡಿನಲ್ಲಿ ಯಾಕಿದೀಯಾ? ಅದು ನನ್ನ ಗ್ರಹಚಾರ. ಹೋಗ್ಲಿ, ಈ ಹುಡುಗನ ತಂದೆ ಯಾರು, ಯಾವ ಊರು, ಏನ್ ಕೆಲಸ ಅದಾದ್ರೂ ಹೇಳಮ್ಮ.
ನಿನ್ನ ಮೌನ ಕಣ್ಣೀರು ಕಂಡ್ರೆ ನನಗೆ ಅನುಮಾನ ಆಗ್ತಾ ಇದೆ. ನೀನು ಏನೂ ತಪ್ಪು ಮಾಡಿ ಸಮಾಜದಲ್ಲಿ ಬಹಿಷ್ಕೃತಳಾಗಿರಬೇಕು. ಈ ಮಗು ನಿನ್ನ ಪಾಪದ ಫಲವೇ ಆಗಿರಬೇಕು. ನಿಮ್ಮಂತ ನೀತಿಗೆಟ್ಟವ್ರ ಮಕ್ಕಳಿಗೆ ಪಾಠ ಹೇಳಿಕೊಟ್ರೆ ನಮ್ಮ ಪೆಟ್ಟಿಗೆ ಬರುತ್ತೆ. ಹೋಗಮ್ಮ ಇಲ್ಲಿಂದ ಹೊರಟು. ನನ್ನ ಕಂದ ಪಾಪದ ಫಲವೇ. ಅವರಿವರ ಕಣ್ಣಿಗೆ ಅಪರಾಧಿಯಾಗಿ ಕಂಡ ನಾನು ಅಪರಾಧಿಯೋ ನಿರಪರಾಧಿಯೋ ನೀನೇ ನಿರ್ಧರಿಸು. ಬಹಳ ಆಯಾಸವಾಗಿದೆ. ಕುಡಿಯ ಒಂದಿಷ್ಟು ನೀರು ತಂದು ಕೊಡ್ತೀಯ ಅಪ್ಪ? ಕೂತ್ಕೊಳ್ಳಿ ಸ್ವಾಮಿ, ತಂದು ಕೊಡ್ತೀನಿ. ನನಗೆ ವಿದ್ಯೆ ಕಲ್ಸಿಂತ ಅಮ್ಮ ಅಪ್ಪನ್ನ ಕೇಳ್ಕೊಂಡ್ಲು. ಅವರು ನೀ ಕೆಟ್ಟಲ್ಲ ಅಂತ ಅಮ್ಮನ ಬೈದ್ರು. ಇದಕ್ಕಾಗಳ್ತಾ ಇದೀಯಾ? ನಾನ್ ಹೇಳ್ಕೊಡ್ತೇನೆ ಎಲ್ಲಾ ವಿದ್ಯಾನು, ನಾನು ಹೇಳ್ಕೊಡ್ತೇನೆ. ಉತ್ತಮ ಸಂಸ್ಕಾರ ಇದೆ, ಸರಸ್ವತಿ ತೇಜಸ್ಸಿದೆ, 64 ವಿದ್ಯಾನು ನಾನು ಹೇಳ್ಕೊಡ್ತೇನೆ. ಇವತ್ತೇ ಶುಭ ದಿವಸ, ಬಾ ಮಗು ಪಾಠ ಹೇಳ್ಕೊಡ್ತೇನೆ. ಗಜಾನನಂ ಗಜಾನನಂ ಭೂತ ಗಣಾಧಿ ಸೇವಿತಂ ಭೂತ ಗಣಾಧಿ ಸೇವಿತಂ. ಏಕ ಸಂಧಿಗ ಐದಾಗಿದೆಯ ನಿನ್ನ ವಿದ್ಯಾವಂತ ಮಾಡಿದ ಮೇಲೆ ನಮ್ ತೀರ್ಥ ಯಾತ್ರೆ. ಶ್ಲೋಕ ಹೇಳು. ಸರಸ್ವತಿ ನಮಸ್ತುತ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಮಗು, ಮನುಷ್ಯನಿಗೆ ಬುದ್ಧಿಬಲ ಎಷ್ಟಾಗತ್ಯವೋ ಅಷ್ಟೇ ಅಗತ್ಯ ಬಾಹುಬಲ. ಬುದ್ಧಿಶಕ್ತಿಯಿಂದ ಸೋಲ್ಸೋಕಾಗದೇ ಇದ್ದ ಶತ್ರುನ ಬಾಹುಬಲದಿಂದ ಸೋಲ್ಸಬೇಕಾಗತ್ತೆ. ಅದಕ್ಕೆ ಇವತ್ತಿನಿಂದ ವಿದ್ಯಾಭ್ಯಾಸದ ಜೊತೆಗೆ ನಿನಗೆ ಶಸ್ತ್ರಾಭ್ಯಾಸ. ತಗೋ ಕತ್ತಿ ಕಣ್ಗೊತ್ತು. ಹಾಗಲ್ಲ, ಹೀಗೆ ಹಿಡ್ಕೋಬೇಕು, ಹಿಡ್ಕೋ ಹೀಗೆ. ಕೈಗೆ ಏಟು ಬಿದ್ರು ಕತ್ತಿನ ಮಾತ್ರ ಕೈನಿಂದ ಬಿಟ್ಕೊಡ್ದು. ಶ್ರದ್ಧೆಯಿಂದ ಎಲ್ಲಾ ವಿದ್ಯಾನು ಕಲಿತು ಸಕಲ ವಿದ್ಯಾಪಾರಂಗತನಾದೆ. ಎಲ್ಲ ನಿಮ್ಮ ಅನುಗ್ರಹ ಗುರುಗಳೇ. ಪರಮೇಶ್ವರನ ಅನುಗ್ರಹ. ದಯಮಾಡಿ ನಿನ್ನ ಮಗ ಸಕಲ ವಿದ್ಯಾಪಾರಂಗತನಾದ ತಾಯಿ. ಎಲ್ಲ ತಮ್ಮ ದಯ ದಯವೇ. ನಾವು ಮಾಡಬೇಕಾದ ಕೆಲಸ ಮುಗಿಯಿತು, ನಾವಿನ್ನು ತೀರ್ಥಯಾತ್ರೆ ಹೊರಡ್ತೀವಿ ಸ್ವಾಮಿ. ಗುರುದಕ್ಷಿಣೆ
ನಮ್ಮಿಂದ ಕಲಿತ ಸಕಲ ವಿದ್ಯೆಗಳನ್ನು ಸತ್ಯಾಧರ್ಮ ನ್ಯಾಯಗಳ ಉದ್ಧಾರಕ್ಕಾಗಿ ವಿನಿಯೋಗಿಸಿ ಕೀರ್ತಿವಂತನ ಇದೇ ನಮಗೆ ಅತಿಶಯವಾದ ಗುರು ಕಾಣಿ. ನಾನೇನು ಬರ್ತೀನಿ ಪುನಃ ತಂದರ್ಶನ ಈಶ್ವರ ಪ್ರೇರಣೆಯಾದ ನನ್ನ ಮನಸ್ಸು ಹೇಳ್ತಾ ಇತ್ತು ನೀನೆಂದಾದ್ರೂ ಇಂಥ ಕೆಲಸ ಮಾಡ್ತೀಯೇ ಅಂತ. ಅದಕ್ಕೆ ನಾನು ಮಾರ್ವೇಷದಲ್ಲಿ ಕಾಯ್ತಾ ಇದ್ದೆ. ಇವತ್ತು ನನ್ನ ಅನುಮಾನ ನಿಜವಾಯಿತು. ಯಾರು ಯಾರು ಆ ಕೆಲಸಕ್ಕೆ ಪ್ರಯತ್ನ ಪಟ್ಟವರು? ಯಾರ ಕೈನಲ್ಲಿ ಕಟಾರಿ ಇದೆಯೋ ಅವರು ನಮ್ಮ ಆಪ್ತ ಮಂತ್ರಿ ಮಹಾದೇವ್ ಶರ್ಮ. ಮಹಾದೇವ್ ಶರ್ಮ, ಯಾಕೆ ಪ್ರಯತ್ನ ಪಟ್ಟೆ? ನಮ್ಮನ್ನು ಕೊಂದು ನೀನು ಸಾಧಿಸಬೇಕು ಅಂತಿದ್ದ ಮಹಾಭಾಗ್ಯ ಯಾವುದು? ಸಿಂಹಾಸನವೇ, ಸಾಮ್ರಾಜ್ಯವೇ? ಯಾವುದೂ ಅಲ್ಲ. ನಾನು ಕೊಲ್ಲಬೇಕು ಅಂತ ಪ್ರಯತ್ನವೂ ಪಡಲಿಲ್ಲ. ಮತ್ತೆ ಮಾರ್ವೇಷ ತೊಟ್ಟು ಗುಪ್ತ ಮಾರ್ಗದಿಂದ ಬಂದಿದ್ಯಾಕೆ? ನಿನ್ನ ದ್ರೋಹದಿಂದ ಮಹಾಸ್ವಾಮಿಗಳ ಪ್ರಾಣ ಕಾಪಾಡೋದಕ್ಕೆ. ನನ್ನ ಸ್ವಂತ ಅಣ್ಣನ್ನೇ ಕೊಲ್ಲುವಂತ ಪ್ರಮೇಯ ನನಗೇನಿದೆ? ಸಿಂಹಾಸನ ಹತ್ತಿ ಮಹಾಪ್ರಭುವಾಗಿ ಮೆರೆಯಬೇಕು ಅನ್ನೋ ಮಹತ್ವಾಕಾಂಕ್ಷೆ. ಆ ಮಹತ್ವಾಕಾಂಕ್ಷೆ ಇರೋದು ನಿನಗೆ, ನನಗಲ್ಲ. ಅದಕ್ಕೋಸ್ಕರ ನೀನು ಮಾಡ್ತಾ ಇರೋ ಕೆಲಸಗಳೆಲ್ಲ ನನಗೆ ಗೊತ್ತಿದೆ. ಅರಮನೆಯಲ್ಲಿರೋ ಕಂಬ ಕಂಬ ಕಂಬಗಳಿಗೆಲ್ಲ ನಿನ್ನ ಜಾತಕತನ ಗೊತ್ತಾಗ್ತಾ ಇದೆ. ಹೇಳಿ, ಮಹಾರಾಜರ ಪ್ರಾಣ ತೆಗೆದಕ್ಕೋಸ್ಕರ ಗುಪ್ತ ಮಾರ್ಗದಿಂದ ಬಂದಿದ್ದವನು ನಾನೋ ಇವನೋ? ದೇವರ ಮೇಲೆ ಆಣೆ ಇಟ್ಟು ಸತ್ಯ ಹೇಳಿ. ಮಂತ್ರಿಗಳು, ರುದ್ರ ತೇಜ ತೋರಿಸಿದ ನಾಣ್ಯದ ಆಸೆಗೆ ಬಲಿಬಿದ್ದು ಸತ್ಯಾನೇ ಮಾಡಿಕೊಳ್ತಾ ಇದ್ದೀರಾ. ನೀತಿವಂತರಾಗಿದ್ದ ನೀವು ಸುಳ್ಳು ಬಗಳಿ ರವರವ ನಾಲ್ಕರಲ್ಲಿ ಕೊಲ್ಲೋದಕ್ಕೆ ಸಿದ್ಧವಾಗಿದ್ದೀರಾ. ಮಹಾಸ್ವಾಮಿ, ಈ ನಾಯಿಗಳ ಮಾತನ್ನು ಮಾತ್ರ ನಂಬಬೇಡಿ. ನಾನು ಮಾತ್ರ ಎಂದೆಂದಿಗೂ ತಮ್ಮನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟವನು ಅಲ್ಲ, ಪಡೋದು ಇಲ್ಲ. ಇದು ನನ್ನ ಅಂತರಾತ್ಮದಲ್ಲಿ ವಾಸವಾಗಿರೋ ಭಗವಂತನ ಸಾಕ್ಷಿಯಾಗಿ ಸತ್ಯ 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 ಸತ್ಯ. ಸುಮ್ಮನೆ ಪ್ರಭು, ಏ ಮಾಡಿರೋ ಅಪರಾಧನ ಕ್ಷಮಿಸಿದ್ರು, ಹಿಂದೆ ಮಾಡಿರೋ ಅಪರಾಧ ನಿಮಗೆ ಗೊತ್ತಾದ್ರೆ ದಿವಸ ಸಹಿತ ಸುಡಿಸ್ತೀರಿ. ಹಿಂದೆ ಮಾಡಿದ ಅಪರಾಧ ಏನದು? ಯಾಕಿದವರೆಗೂ ಮುಚ್ಚಿಟ್ಟಿದ್ದೆ? ಹೇಳಿದ್ರೆ ಮಾನ ಹೋಗುತ್ತೆ ಅಂತ ಮುಚ್ಚಿಟ್ಟಿದ್ದೆ. ಅಪರಾಧಿಗಳ ಅಪರಾಧ ಮುಚ್ಚಿಡೋದೇ ದೊಡ್ಡ ಅಪರಾಧ. ಹೇಳು. ಈಗ ಹೇಳುವಂತ ಸಮಯ ಬಂದಿದೆ, ಹೇಳ್ತೀನಿ. ಇವನು ನಿಮ್ಮ ಮಿತ್ರ ಮಹಾರಾಣಿ ಕೌಸಲ್ಯ ದೇವಿಯ ಮೋಹದ ಪ್ರಿಯನಾಗಿದ್ದಾನೆ. ರುದ್ರ, ಏನು ಬಗುಳ್ತಿದ್ದೀಯೋ, ಏನು ಬಗುಳ್ತಾ ಇದೀಯಾ? ಅವಳು ನಿನ್ನ ಸಂಪರ್ಕದಿಂದಲೇ ಗಂಡು ಮಗು ಹೊಡೆದಿದ್ದು. ಅಯ್ಯಯ್ಯೋ, ಆ ಮಹಾತಾಯಿಗೂ ನನಗೂ ಸಂಬಂಧ ಕಲ್ಪಿಸ್ತಾ ಇದೀಯಾ? ನನಗೆ ಸೇರಿಬಿಟ್ಟೇನು? ಕಲ್ಪಿಸ್ತಾ ಇಲ್ಲ. ನೀನು ಕಲ್ಪಿಸ್ಕೊಂಡಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಅಪರ ಪಂಡಿತರಾದ ಮಹಾರಾಜರ ಭವಿಷ್ಯ ತುಂಬಿದ ಸಭೆಯಲ್ಲಿ ಸುಳ್ಳಾಗಿ ಮಹಾಸ್ವಾಮಿಗಳು ತಲೆ ತಪ್ಪಿಸೋ ಹಾಗಾಗಿದ್ದು ನಿನ್ನಿಂದ ಅನ್ನೋದನ್ನ ಸಹಿಸೋಲ್ಲ. ನನಗೂ ಸಹಿಸೋದಕ್ಕಾಗೋದಿಲ್ಲ. ಅದಕ್ಕೆ ಹೇಳಬಾರದ ವಿಷಯ ಆಗಿದ್ರು ಹೇಳಿದೆ. ಪ್ರಭು, ಇವನಿಗೆ ಈ ಸ್ವಾಮಿತ್ವಿಗೆ ಪ್ರಭುವಿನ ಮಂಚ ಹತ್ತಿ ಮಾತೃಗಮನದಂತಹ ಭಯಂಕರ ಪಾಪ ಮಾಡಿರೋ ಈ ಪಶುಗೆ, ಕೊನೆಗೆ ನಿಮ್ಮ ಮೇಲೆ ಕಟಾರಿ ಎತ್ತಿ ನಿಮ್ಮ ಪ್ರಾಣ ತೆಗೆಯೋದಕ್ಕೆ ಹಾತೊರೆದ ಇವನಿಗೆ ಏನ್ ಶಿಕ್ಷೆ ವಿಧಿಸ್ತೀನಿ? ಹಿಂದಿನ ಅಭಿಮಾನಕ್ಕೆ ಬಲಿಯಾಗಿ ಕ್ಷಮಿಸಿದರೆ, ಹೆಂಡತಿ ಜೊತೆಯಲ್ಲಿ ದೇಹ ಸಂಪರ್ಕ ಇಟ್ಕೊಂಡಿದ್ದ ಪಾಪಿನ ಕ್ಷಮಿಸಿದ ಮಹಾರಾಜ ಅನ್ನ ಕೆಟ್ಟ ಹೆಸರು ನಿಮಗೆ ಶಾಶ್ವತ. ನಾನು ನಿಮ್ಮ ಪ್ರಜೆಯಲ್ಲಿ ಒಬ್ಬನಾಗಿ ನ್ಯಾಯ ಕೇಳ್ತಾ ಇದ್ದೀನಿ. ನ್ಯಾಯ ನಿರ್ಣಯಿಸಿ. ಹೌದು, ನ್ಯಾಯಶಾಸ್ತ್ರದ ಪ್ರಕಾರ ಅಪರಾಧಿಗೆ ಶಿಕ್ಷೆ ಆಗಲೇಬೇಕು. ನಮ್ಮಲ್ಲಿ ಎದ್ದಿರೋ ಸಂದೇಹ ಸಂಶಯಗಳಿಗೆ ಸರಿಯಾದ ಸಾಕ್ಷಿ ಸಿಗಬೇಕು. ಅಪರಾಧಿಯ ಅಪರಾಧ ನಿರ್ಧಾರವಾಗಬೇಕು. ಅಲ್ಲಿಯ ತನಕ ಅವನ್ನ ಬಂಧನದಲ್ಲಿಡಿ. ಬಿಸಿಲು ಮೈಯೆಲ್ಲ ಧೂಳು ತುಂಬಿಕೊಂಡ್ಬಿಟ್ಟಿದೆ. ಏನ್ ಮಾಡೋದು?
ಅದು ಅಲ್ಲೊಂದು ಕೊಳ ಕಾಣಿಸ್ತಿದೆ, ಸ್ನಾನ ಮಾಡ್ಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಹೋಗೋಣ. ಏನು ನೀನೇನು ಗಾಡಿನ ನೀರ್ ಕುಡಿಯೋದಕ್ಕೆ ಬಂದೆ ಸ್ವಾಮಿ. ಅಲ್ಲಿ ರಾಜ್ಕುಮಾರಿ ಸ್ನಾನ ಮಾಡ್ತಾ ಇದ್ದಾಳೆ, ಆ ಕಡೆ ಹೋಗ್ಬಾರ್ದು. ರಾಜ್ಕುಮಾರಿ ಅಲ್ಲಿ ಸ್ನಾನ ಮಾಡಿದ್ರೆ ತಮಗಿಲ್ಲೇನು ಕೆಲಸ? ನಾನು ಕಾವಲು ಕಾಯ್ತಾ ಇದ್ದೀನಿ. ಕಾವಲು ಅಂದ್ರೆ ಬಹಳ ಹೊಡೆಯೋ ಸೇವಕ? ಸೇವಕ ಅಲ್ಲ ಕಣೋ, ಅವಳು ಗಂಡ. ಅದನ್ನು ಗಂಡ ನೀನು? ಈ ಮುಸುಡಿನ ರಾಜ್ಕುಮಾರಿ ಗಂಡನಾಗೋದು? ಈ ಮುಸುಡಿನ ಮದುವೆ ಆಗ್ಬೇಕಾದ್ರೆ ಇನ್ನು ಆ ಮುಸುಡಿ ಹೇಗಿರಬಹುದು? ನೋಡ್ಲೇಬೇಕು. ಆ ಕಡೆ ಹೋಗ್ಬಾರ್ದು ಅಂತ ಹೇಳಿಲ್ಲ ಮತ್ತೆ ಕೈನಲ್ಲಿ ಕತ್ತಿ ಇಟ್ಕೊಂಡು ಅವ್ರಿವ್ರನ್ನ ಕೂಗ್ತಾ ಇದೆಯಲ್ಲ. ಅವ್ರು ಬಟ್ಟೆಗಳ ಯಾಕೆ ಎತ್ಕೊಂಡು ಹೋಗ್ತಾ ಇದೀಯ? ನೀ ಕಲ್ಲ ಅವ್ಳ ಬಟ್ಟೆಗಳ ಕದ್ಕೊಂಡು ಹೋಗ್ಬಿಟ್ರ? ಅಯ್ಯೋ ಮಂಕಿ, ಅವ್ಳು ಹೊರಗಡೆ ಬರೋದು ಹೇಗು? ಅವಳು ಹಾಗೆ ಬರ್ಲಿ, ನಿಂಗ್ ಮಾತ್ರ ಕದಿಯಾಗೆ ಬೇಕಲ್ಲ. ಯಾಕೆಂದ್ರೆ ನಿನ್ನ ಬಟ್ಟೆಗಳನ್ನೆಲ್ಲ ಅವನು ಹೊತ್ಕೊಂಡು ಹೋದ. ಅದಕ್ಕೆ ಯಾರು? ಅದೇ ನಿನ್ ಬೆಪ್ಪಕ್ಕಡಿ ಕತ್ತಿ ಹಿಡ್ಕೊಂಡು ಪಾರ ಹೊಡಿತಾ ಇಲ್ಲ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅವನು. ಅಯ್ಯೋ ಒಳ್ಳೆ ಹುಚ್ಚಿನ ಸಾವಾಸ ಆಗ್ಬಿಟ್ಟು ನಂಗೆ. ಈಗ ಏನ್ ಮಾಡೋದು? ಏನ್ ಮಾಡೋಕ್ಕಾಗುತ್ತೆ, ಇರೋ ಹಾಗೆ ಮನೆಗೆ ಹೋಗೋದಷ್ಟೇ. ಏನಿಲ್ಲ, ಗಾಡಿ ಇಲ್ಲಿ, ನನ್ ಬಟ್ಟೆ ಇದೆ. ನಾನು ಹುಡ್ಕೊಂಡ್ಬರ್ಲಾ? ಬೇಕಾಗಿಲ್ಲ, ನಾನೇ ತಗೋತೀನಿ. ಸರಿ
ಆಯ್ತು ಸರ್ಕೊಂಡಿದ್ದೀನಿ. ದಯಮಾಡಿಸಿ ದಯಮಾಡಿಸಿ. ಏನ್ ಹುಡುಕ್ತಾ ಇದ್ದೀಯಾ? ನಿನ್ನ ಜನಗಳೆಲ್ಲ ಅಲ್ಲೊಬ್ಬ ಇಲ್ಲೊಬ್ಬ ಎಲ್ಲರೂ ಎಲ್ಲಿ ಹೋಗ್ತಾ ಇದ್ದೀಯಾ? ಕನಕಪುರಿಗೆ. ಓಹೋ ರಾಜ್ಕುಮಾರಿ. ಕಾಕ ಕೈ ಬಹಳ ಮೆತ್ತಿಗಿದೆ, ಇನ್ನೂ ಒಂದು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ. ನಾಳೆ ಬಾ, ಇನ್ನೂ ಕೊಡ್ತೀನಿ. ನಾಳೆ ಬರ್ತೀನಿ ಬರ್ತೀನಿ. ಎಂಥ ನೀರನ್ನು ತರಿಸಿದ್ರಿ ಮಾವ, ನಾನು ಕರ್ಕೊಂಡು ಬರ್ತೀನಿ. ಇಂಥ ಹೇಳಿಗಳನ್ನು ನಂಬಿಕೊಂಡು ಹೆಂಗಸರು ಪ್ರಯಾಣ ಮಾಡಿದ್ರೆ ದೇವರೇ ಕಾಪಾಡಬೇಕು. ಅಗ್ನಿ ತೇಜ ಹೇಳಿ ಅನ್ನೋದು ನಮಗೂ ಗೊತ್ತು ಮಗು. ನಮ್ಮ ತಂಗಿ ಮಗಳು ನೀನು, ನಮ್ಮಂತೆ ಧೈರ್ಯ ಚೌರ್ಯದ ಹೆಣ್ಣು. ಅದನ್ನ ಪರೀಕ್ಷೆ ಮಾಡೋಕ್ಕೋಸ್ಕರವಾಗ ಹೇಳಿನ ನಾವು ಕಳಿಸು ಅಷ್ಟೇ, ಹಿಂದೆ ಹೋದ್ರೆ ಕಳಿಸ್ತಿದ್ವೆ. ಅಲ್ಲ ಮಾವ, ಅಷ್ಟು ಜ್ಞಾನ ಬೇಡವ. ಸ್ನಾನ ಮಾಡ್ತಿದ್ದವನ್ ಬಿಟ್ಬಿಟ್ಟು ಓಡ್ ಬಂದ್ಬಿಡೋದೆ. ಅಂದ್ರೆ ಯಾರು ಕಳ್ಳ ಮುತ್ತಿಗೆ ಹಾಕದಂತೆ? ಸರಿ, ಕಳ್ಳನೂ ಅಲ್ಲ ಕೊಲೆಗಡಕನೂ ಅಲ್ಲ, ಯಾರೋ ದಾರಿಲಿ ಹೋಗ್ತಿದ್ದ ಮನುಷ್ಯ. ಮಾತು ನಡತೆ ನೋಡಿದ್ರೆ ಯೋಗ್ಯನಾಗೆ ಕಂಡ. ಆಚಾರಿ ಮಾವ, ತಕ್ಷಣ ಹೊರಟು ಬರ್ಬೇಕು ಅಂತ ಯಾಕೆ ಕರೆಸಿದ್ರಿ? ಹೌದು, ಅಷ್ಟು ಗೊತ್ತಾಗ್ಲಿಲ್ಲ ಯಾಮಿನಿ. ಅಗ್ನಿ ತೇಜನ್ನ ದತ್ತು ತಗೋಬೇಕು ಅಂತ ರುದ್ರ ತೇಜ ಬಲವಂತ ಮಾಡ್ತಾ ಇದ್ದಾನೆ. ನಮ್ಮ ಮನಸ್ಸು ಇದಕ್ಕೆ ಒಪ್ತಾ ಇಲ್ಲ. ಈ ರಾಜ್ಯ ಅನ್ಯಾಕ್ರಾಂತವಾಗೋದಕ್ಕೆ ಬಿಡದೆ ಅದನ್ನ ನಿನ್ನ ಉಡಿಲಿ ಹಾಕಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಹೌದು, ನನ್ನ ರಕ್ತ ಸಂಬಂಧಿಗಳಲ್ಲಿ ವಿದ್ಯೆ ವಿನಯ ಧೈರ್ಯ ಶೌರ್ಯ ನೀತಿ ನಡತೆಯಲ್ಲಿ ನೀನೊಬ್ಬಳೇ ಯೋಗ್ಯ. ಅದಕ್ಕೆ ನಿನಗೆ ಈ ರಾಜ್ಯ ಮುಗಿದು ಎಲ್ಲ ವಿಷಯನು ನಿಧಾನವಾಗಿ ಹೇಳ್ತೇವೆ. ಮೊದಲು ನೀನು ಹೋಗಿ ವಿಶ್ರಾಂತಿ ತಗೋ. ಕಲ್ಯಾಣಿ, ಇವಳೇ ನಿನ್ನ ಸೇವೆ. ಯಾಮಿನೇನು ಕರ್ಕೊಂಡು ಹೋಗಿ ಅವಳಿಗೆ ಏನೇನು ಸೌಕರ್ಯ ಬೇಕೋ ಎಲ್ಲ ಏರ್ಪಾಡು ಮಾಡು. ಹೋಗು ವಿಶ್ರಾಂತಿ. ಬನ್ನಿ ತಾಯಿ. ದೋಸೆ ತತ್ತಾರೆ ತಿನ್ನೋಕೆ, ನಿಗಮ ದೋಸೆ ತತ್ತ ಸುಮ್ಮಕ್ಕೆ. ಇಷ್ಟು ದನ ಆಗಲ್ಲ ಆಗಲ್ಲ. ಏನೋ ಬೆಪ್ತ ಕಡೆ, ಚೆನ್ನಾಗಿದ್ಯಾ? ನೀನಾ? ನಾನೇ. ಇಲ್ಲಿಗೆ ಯಾಕೆ ಬಂದೆ? ಎಲ್ಲಿ ಆ ಹುಡುಗಿ? ಯಾವ ಹುಡುಗಿ? ಅದೇ ಅವತ್ತು ಅವಳು ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ನೀನ್ ಕಾವಲು ಕಾಯ್ತಾ ಇದ್ದಲ್ಲೋ. ಇಷ್ಟೊತ್ತಲ್ಲಿ ಯಾಕೆ ಅವಳು ಹುಡುಕ್ತಾ ಇದ್ಯಾ? ಬಾ ಅಂತ ಹೇಳಿದ್ದು ಬಂದೆ. ಬಂದ್ರೆ ಮತ್ತೆ ಅಲ್ಲಿಗೆ ಹೋಗ್ದೆ ಇಲ್ಲಿಗೆ ಯಾಕೆ ಬಂದೆ? ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಿದೆ. ದಬಕ್ಕಂತ ಒಳಗಡೆ ಬಂದು ಕೂಡ್ಲೇ ಕಣ್ಣಿಗೆ ಬಿದ್ದವನ್ ನೀನು. ಹಾಗೆ ನಿನ್ನ ಯೋಗಕ್ಷೇಮ ವಿಚಾರಿಸ್ಕೊಂಡು ಆ ಹುಡುಗಿನೂ ನೋಡ್ಕೊಂಡು ಹೋಗೋಣ ಅಂತ ವಿಚಾರಿಸಿದಾಯ್ತೋ ಇಲ್ಲ? ಹೋಗು, ನಡಿ, ದಾರಿ ತೋರಿಸು. ಎಲ್ಲಿಗೆ? ಅದೇ ಆ ಹುಡುಗಿ ಇರೋ ಜಾಗಕ್ಕೆ. ಯಾರು? ನೀನು? ನಾನು? ಇಡಲ ಮೇಲೆ. ಏಯ್, ಕಡಿ ಎಳ ಮೇಲೆ. ಬಿಸಾಕದನಲ್ಲ ಚಕ್ಕನ ತಿಂತ ತಿಂತ ಇದ್ದೀಯಲ್ಲ, ನಡಿ. Ha, ha, ha.
ಬರ್ತಾ ಬರ್ತಾ ನಿನ್ ಹುಚ್ಚು ವಿಪರೀತ ಆಗೋಯ್ತು. ಯಾಕೆ ಇಲ್ಲಿಗೆ ಬಂದೆ? ಯಾಕೆ ಬಂದೆ ಅಂದ್ರೆ ಅದೇನದು? ಮತ್ತೆ ಮತ್ತೆ ನಿನ್ನ ನೋಡಕ್ಕೆ ಇದಕ್ಕೆ ಇಲ್ಲಿಗೆ ಬಂದಿದ್ದು. ಇಲ್ಲಡ ಕೇಳಿದ್ದು ಪುತ್ರ ಕೊಡದೆ ಯಾಕೆ ಅಂದ್ ಕುಣಿತಿದ್ದಿ? ಕುಣಿತಾ ಇರೋ ಅವನಲ್ಲ, ಕುಣಿತಾ ಇರೋ ನಿಮ್ನು. ನೀನ ಇಲ್ಲಿಗೆ ಯಾಕೆ ಬಂದೆ? ಅದಪ್ಪ ಹುಡುಗಿರ್ ಲಕ್ಷ್ಮಿ, ಆದ್ ಮಾತನ್ನೇ ಮರೆತು ಬಿಡ್ತಾರಲ್ಲ, ನೆನ್ನೆ ಏನಂತೆ? ಏನಂತೆ? ನಾಳೆ ಬಾ ಕೊಡ್ತೀನಿ ಅಂತೆ. ಅದೇನ್ ಕೊಡ್ತಾವ ತಗೊಂಡು ಹೋಗೋಣ ಅಂತ ಇವತ್ತು ಬರ್ತೀನಿ. ಅರಮನೆ ಒಳಗೆ ಬರೋದಕ್ಕೆ ಭಯ ಆಗ್ಲಿಲ್ಲ ನಿಂಗೆ? ಸರಿ, ಕರದೊಳಗೆ ಭಯ ಇಲ್ಲ, ಇನ್ ಬರೋನು ಭಯ ಎಲ್ಲಿರುತ್ತೆ? ಒಂದ್ ಹೆಣ್ಣು ಪ್ರೀತಿಯಿಂದ ಬಾ ಅಂತ ಕರೆದ್ರೆ ಸಪ್ತ ಸಮುದ್ರಗಳನ್ನು ದಾಟಿ ಹೋಗಿ ಧೈರ್ಯ ಅಂತ ಅವಳು ಎದುರು ನಿಂತ್ಕೋತಾನೆ ಗಂಡ್ಸು. ಅಲ್ಲೇನಯ್ಯ? ನಂಗ್ ಗೊತ್ತಿಲ್ಲಪ್ಪ, ನನ್ನ ಯಾವ ಹುಡುಗಿನೂ ಕರೆದೇ ಇಲ್ಲ. ನಂಗೆ ಇದು ನನಗೂ ಹೊತ್ತಿದೆ ಕಣೋ. ನೋಡು ಏನು ಹೇಗೇನೋದನ್ನ ಆಮೇಲೆ ಹೇಳ್ತೀನಿ, ಸ್ವಲ್ಪ ಹೊರಗಡೆ ಇರ್ತೀಯ ಮಗುವೆ. ಆ ನಾನು ಅವಳು ಗಂಡ ಆಗೋನು, ನನ್ನ ಹೊರಗೆ ಕಳಿಸಿ ನೀನು ಒಳಗಿರ್ತೀಯ? ನಿನ್ ತಾಯಿ ಕಳಿಸಾಡ್ಬಿಟ್ಟೇನು. ಗಂಡ ಆಡ್ತೀಯಪ್ಪ? ಹಾಡು. ಅದೇನು ಆಡ್ತೀಯ? ಹಾಡು. ಹುಡುಗರಿಗೂ ಆಟ, ಹುಡುಗಿರಿಗೂ ಆಟ, ಈ ಆಟದಲ್ಲೇ ತುಂಬಿರೋದು ಪ್ರಪಂಚದ ವಹಿವಾಟು. ಸಾಕು ದಯಮಾ. ಕಣ್ಣು ಕರೀತಾ ಇದೆ, ಬಾಯಿ ಹೋಗುವಂತ ಇದೆ. ಕೆನ್ನೆ ಕೆಂಪೇರಿದೆ, ಮೈ ನಡೀತಾ ಇದೆ, ಮುಖ ದೇವ್ರತಾ ಇದೆ. ಇದೇನು ಹೋಗು ಅನ್ನೋ ಅಪ್ಪಣೆನೋ, ಇರೋನೋ ಇಚ್ಛೆನೋ? ಭಾಷೆ ಕಣ್ಣಲ್ಲಿ ನೋಡಿ ನಿಂತಿದೆ, ಬಾಳಿಗೆ ಜೋಡಿ ಬೇಕೆನ್ನುವಂಥ ಮೋಜದು ಮೈ ತಾಳಿದೆ. ಓ ಸುಂದರಿ ನಾ ಬಲ್ಲೆನೆ, ಓ ಸುಂದರಿ ನಾ ಬಲ್ಲೆನೆ. ಒಳಗಿನ ಆಸೆ ಹೇಳುವ ಭಾಷೆ ಕಣ್ಣಲ್ಲಿ ನೋಡಿ ನಿಂತಿದೆ, ಬಾಳಿಗೆ ಜೋಡಿ ಬೇಕೆನ್ನುವಂಥ ಮೋಜದು ಮೈ ತಾಳಿದೆ. ನಾ ಬಲ್ಲೆನೆ ಓ ಸುಂದರಿ, ನಾ ಬಲ್ಲೆನೆ. ಒಂದೇ ಎಂದರೆ ಅರ್ಥವದೇನೆ, ನಿಲ್ಲು ಒಪ್ಪಿದೆ ಬಾ ಎಂದೇನೆ ನಿನ್ನ ಸೂಚನೆ. ಒಂದೇ ಎಂದರೆ ಅರ್ಥವದೇನೆ,
ನಿಲ್ಲು ಒಪ್ಪಿದೆ ಬಾಗೆಂದೇನೆ ನಿನ್ನ ಸೂಚನೆ ಆಗಲಿ ಸಮ್ಮತ ಒಪ್ಪಿದೆ ಸಾಗರ ಆಗಲಿ ಸಮ್ಮತ ಒಪ್ಪಿದೆ ಸಾಗತ ಸಾಗತ ಒಳಗಿನ ಆಸೆ ಹೇಳುವ ಭಾಷೆ ಕಣ್ಣಲ್ಲಿ ಮೂಡಿ ನಿಂತಿದೆ ಬಾಡಿಗೆ ಜೋಡಿ ಬೇಕೆನ್ನುವಂತ ಮೋಜದು ಮೈ ಬಾಡಿರೆ ಓ ಸುಂದರಿ ನಾ ಬಲ್ಲನೆ ಓ ಸುಂದರಿ ನಾ ಬಲ್ಲನೆ ಸೋಕಿಗೆ ಬಳುಕುವೆ ಏಕೆ ತುಂಬು ಬಾಗಿಗೆ ಜೇನಡಬೇಕೆ ಸಾಕಿ ನಾಚಿಕೆ ಕೈಯ ಸೋಕಿಗೆ ಬಳುಕುವೆ ಏಕೆ ತುಂಬು ಬಾಗಿಗೆ ಜೇನಡಬೇಕೆ ಸಾಕಿ ನಾಚಿಕೆ ತೀರಿಸಿ ಕೋರಿಕೆ ನೀಡುವೆ ಕಾಣಿಕೆ ತೀರಿಸಿ ಕೋರಿಕೆ ನೀಡುವೆ ಕಾಣಿಕೆ ಒಳಗಿನ ಆಸೆ ಹೇಳುವ ಭಾಷೆ ಕಣ್ಣಲ್ಲಿ ಮೂಡಿ ನಿಂತಿದೆ ಬಾಡಿಗೆ ಜೋಡಿ ಬೇಕೆನ್ನುವ ಮೋಜದು ಮೈ ತಾಳಿದೆ ಓ ಸುಂದರಿ ನಾ ಬಲ್ಲನೆ ಓ ಸುಂದರಿ ನಾ ಬಲ್ಲನೆ ಇನ್ನು ಪೂರ್ತಿ ಅನುಭವ ಆಗಿಲ್ಲ ಕಣಪ್ಪ ಆದ್ಮೇಲೆ ಹೇಳ್ತೀನಿ ಅಪ್ಪ ಏನ್ ಮಗ ನಮಸ್ಕಾರ ಮಾವ ಇವನಾಗ್ ಬಂದ ತಿರುಗಿ ಅವನಲ್ಲೇ ಕರಿ ಬಿಟ್ಬಿಡ್ಬೇಕಾಗಿತ್ತು ಕಣವ ಯಾಕೆ ಯಜಮಾನ್ರೆ ಹಾಗಂತ ಇದ್ದೀರಿ ಪಾಪ ನಿಮ್ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಆತ ಆಸೆ ಪಡ್ತಾ ಇದ್ದಾನೆ ಅವಳಿಗೂ ಆತನ ಮೇಲೆ ಆಸೆ ಇದೆ ಅಂತ ಕಾಣುತ್ತೆ ಯಾಕಿಬ್ರಿಗೂ ಮದುವೆ ಮಾಡ್ಬಿಡ್ಬಾರ್ದು ಅಂತ ಅದಷ್ಟು ಸುಲಭವಾಗಿ ನಡೆಯೋ ಕೆಲಸ ಅಲ್ಲ ಕಣಪ್ಪ ಅವರಮ್ಮ ಸಾಯ ಪಣ ಕಟ್ಟಿ ಸತ್ಬಿಟ್ಟವಳೆ ಪಣ ಏನದು ಯಾರು ಕುಸ್ತಿಲ್ ಗೆಲ್ತಾರೋ ಅವನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಯಾರ ಜೊತೆ ನಿಮ್ಮ ಇವಳ ಜೊತೆಲೆ ಇದು ಸ್ವಲ್ಪ ಯೋಚನೆ ಮಾಡ್ಬೇಕಾದ ವಿಷಯ ಅಪ್ಪ ಏನ್ ಧೈರ್ಯ ಮಾಡ್ತೀಯ ಎಲ್ಲ ಕೈ ಬಿಟ್ಬಿಡ್ತೀಯ ಪ್ರಾಣ ಬೇಕಾದ್ರೆ ಬಿಡ್ತೀನಿ ಕೈ ಮಾತ್ರ ಬಿಡ್ತೀನಿ ಇರಿ ಕಟ್ಟು ಕಾಚ ಮಗ ನನ್ನ ಮಗಳನ್ ಗೆಲ್ಲೋ ಅಂತ ವೀರ ಒಬ್ಬ ಸಿಗ್ಲಿಲ್ಲ ಅಂದ ಮೇಲೆ
ಈ ದೇಶದಾಗ ನಡೀತಾ ಇರೋ ಕೊಲೆ ಸುಲಿಗೆ ಇದನ್ನೆಲ್ಲ ನಿಲ್ಸೋ ಅಂತ ವೀರ ಯಾವಾಗ ಸಿಗ್ತಾನೋ ಯಾವಾಗ ಬರ್ತಾನೋ? ಯಾಕೆ ಹಾಗಂತೀರಿ? ಅಂದೆ ಏನಪ್ಪ ಮಾಡ್ಲಿ, ಊರ್ನಲ್ಲಿ ನಡೀತಾ ಇರೋ ಕೊಲೆ ಸುಲಿಗೆ ನೋಡಿ ನೋಡಿ ನನ್ನ ಹೊಟ್ಟೆ ಉರಿತಾ ಐತೆ. ಅದನ್ನ ತಡೆಯೋ ಪ್ರಯತ್ನ ಪಟ್ಟವ್ರನ್ನ ಗುಟ್ಟ ಕೊಂಡಾಕ್ತಾವ್ರೆ. ಯಾರು ಹೀಗ್ ಮಾಡ್ತಿದ್ದಾರೆ, ಯಾಕೆ ಹೀಗ್ ಮಾಡ್ತಾ ಇದ್ದಾರೆ? ನಮ್ಮ ಧರ್ಮರಾಯರಂತ ಮಂತ್ರಿಗಳು ಯಾವತ್ತಿದ್ರು ಅದನ್ನು ಕಂಡಿಡಿದು ಅವ್ರಿಗೆ ಶಿಕ್ಷೆ ಮಾಡದೇ ಮಾಡುತ್ತಾರೆ ಅಂತ ಅವ್ರ ಮೇಲೆ ಆರೋಪ ಅವರಿಸಿ ಮಂತ್ರಿಗಳನ್ನ ಸೆರೆಮನೆ ಕುಂಡಿರ್ತಾವ್ರೆ. ಧರ್ಮರಾಯರಂತ ಮಂತ್ರಿಗಳು ಅವ್ರನ್ನ ಸೆರೆ ಹಿಡಿಸೋದಕ್ಕೆ ಮಹಾರಾಜರು ಒಪ್ಪಿಕೊಂಡಿದ್ದಾರೆಯೇ? ಸುತ್ತಮುತ್ತ ಇರೋ ಕಾಗೆಗಳು ಅವ್ರ ಕಿವಿ ಕಚ್ಚಿ ಅವ್ರ ತಲೆ ಕೆಡಿಸಿ ತಮ್ಮ ಕೆಲಸ ನಡೆಸ್ಕೊತಾವೆ. ಹಾಗಾದ್ರೆ ಇದನ್ನ ಅಡಗಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ದೇಶ ಸೇವೆ ಪ್ರಜಾ ಸೇವೆಗೋಸ್ಕರ ನಾನು ಸಿದ್ಧನಾಗಿದೆ. ನಿಮ್ಮನ್ನೆಲ್ಲ ಧ್ವಂಸ ಮಾಡೋ ತನಕ ಬಿಡೋದಿಲ್ಲ. ಅಷ್ಟೊಳಗೆ ರಾಜದೂತರು ನಿಮ್ಮನ್ನು ಧ್ವಂಸ ಮಾಡ್ತಾರೆ. ಯಾವ ರಾಜದೂತರು? ಅವರೆಲ್ಲ ನಮ್ಮ ಕೈಗಳು. ಬಾಯಿ ಮುಚ್ಕೊಂಡು ನಿನ್ನಲ್ಲಿರೋ ಹಣಕಾಸನ್ನೆಲ್ಲ ನಮಗೆ ಕೊಟ್ಟು ನಮ್ಮ ಜೊತೆ ಸೇರ್ಕೋ. ಮಂತ್ರಿಗಳನ್ನು ಬಿಡಿಸಬಹುದು, ರಾಜ್ಯವನ್ನು ಕೈವಶ ಮಾಡ್ಕೋಬಹುದು. ನೀವ್ಯಾರ ಕೊಲಪಾತಕರು? ದೇಶದ ಬರ ಹೆಸರಿನಲ್ಲಿ ಇಂಥ ಕೆಲಸಗಳು ಮಾಡ್ತಾ ಇದ್ದೀರಿ. ನಾವೆಲ್ಲ ಕೊಲಪಾತಕರಲ್ಲ. ಸಮಾಧಾನ ತಂದು ಈ ಕೊಲೆ ಸುಲಿಗೆ ಅನ್ಯಾಯ ಇದನ್ನ ತಡೆಗಟ್ಟಲೇಬೇಕು. ಎಲ್ಲ ಮಹಾತ್ಮಗಳ ಮುಂದೆ ಹೋಗಿ ಹೇಳಿದ್ ನಾನು ಅಂತ ಗೊತ್ತಾದ್ರೆ ಅವ್ರ ಜೀವ ಸಾಯ್ತಾ ಬಿಡಲ್ಲ, ಹೇಳ್ದೆ ನೀವು ಜೀವ ಸಾಯ್ತಾ ಬಿಡಲ್ಲ. ಅಯ್ಯಯ್ಯೋ, ಈಗೇನ್ ಮಾಡಿ? ನನ್ನ ಹೆಂಡತಿ ಮಕ್ಕಳ ಗತಿ ಏನು ಮಹಾಪ್ರಭು? ನಿನ್ನ ನಿನ್ನ ಹೆಂಡತಿ ಮಕ್ಕಳನ್ನ ನಾವು ಕಾಪಾಡ್ತೇವೆ. ಇದ್ದದನ್ನ ಹೇಳ್ತೀನಿ ಹೇಳ್ತೀನಿ. ಎಲ್ಲ ಮಂತ್ರಿಗಳನ್ನ ಬಿಟ್ಕೊಳ್ಳೋಕೋಸ್ಕರ ಕೊಲೆ ಸುಲಿಗೆ ಎಲ್ಲ ಮಾಡ್ತಾ ಇರೋದು ಮಹಾಪ್ರಭು. ಹೇಳಿದ್ಯಾ? ಹೇಳಿದೆ. ಆ ಮಂತ್ರಿನ ಮುಗಿಸ್ತಾ ಜೀವ ಸಾಯ್ತಾ ಇಟ್ಟಿದ್ರೆ ಇನ್ನೂ ಹೆಚ್ಚಾಗುತ್ತೆ. ಮಹಾಸ್ವಾಮಿಗಳು ಸಿಂಹಾಸನ ಅವ್ರು ಕೊಟ್ಟು ಶರಣಾಗಬೇಕಾಗ ಕೂಡುದು. ಇದನ್ನ ಬೆಳೆಯೋದಕ್ಕೆ ಬಿಡಿಸ್ಕೊಡುದು. ಹಾಗಾದ್ರೆ ಮಂದಿ ನಾನು ಏನಾಗುತ್ತೆ? ರಾಜನಿಗಿಂತ ಹೆಚ್ಚಿಗೆ ಪ್ರಜಾ ಬೆಂಬಲ ಇರೋ ಅಧಿಕಾರ ಯಾವತ್ತಿದ್ರು ರಾಜನಿಗೆ ಮುಳ್ಳು. ಹಾಕು, ನಾಳೆ ಬೆಳಕಿನ ಅವ್ರ ಕುಂದಾಟ ಕೊನೆಗಾಗಿ ಚಿತ್ತ. ನೀ ಹೇಳ್ಕೊಟ್ಟಾಗೇ ಹೇಳಿದೆ, ಎಲ್ಲ ಸರಿಯಾಗಿತ್ತು ತಾನೆ? ಓಹೋ, ಮತ್ತೆ ನನ್ನ ಬಹುಮಾನ? ಬಹುಮಾನನ ಕೊಡ್ತೀನಿ. ಕೋಶಾಧ್ಯಕ್ಷರಿಗೆ ಹೇಳಿ 2000 ವರಹ ಕೊಡ್ಸು. 2000? ಮಂತ್ರಿಗಳನ್ನ ಇವತ್ತು ನೇಣು ಹಾಕ್ತಾರಂತೆ. ನಮ್ಮ ಮಂತ್ರಿಗಳನ್ನ ಹಾಕ್ತಾರೆ ಯಾಕಪ್ಪ? ಮಹಾರಾಜರ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರಂತೆ. ಯಾವಳಿತು ಯಾವನೋ ಅಪರಾಧ ಮಾಡಿ ಮಂತ್ರಿಗಳು ತಲೆ ಹಾಕಿರ್ಬೇಕು. ಈಗ ಏನ್ ಮಾಡೋದಪ್ಪ? ಈಗ ಏನ್ ಮಾಡೋರಾಯನಂತವ್ರು ದೇವ್ರಂತ ಮನುಷ್ಯ ಅಂದ ಮೇಲೆ ಅಂತವ್ರನ್ನ ಬಿಡಿಸ್ಕೊಂಡು ಬರಲೇಬೇಕು. ಯಾಗಪ್ಪ, ನಮ್ಮ ಗುರುಗಳು ಎಲ್ಲ ವಿದ್ಯೆ ನನ್ನ ಕಲಿಸ್ಕೊಟ್ಟಿದ್ದಾರೆ, ಬಿಡಿಸ್ಕೊಂಡ್ ಬಾ ಅಂತ ಅಪ್ಪನೇ ಕೊಟ್ರೆ ಬಿಡಿಸ್ಕೊಂಡ್ ಬರ್ತೀನಿ. ಒಬ್ಬ ನೀತಿವಂತನಿಗೋಸ್ಕರ ನನ್ನಂತವ್ರು 100 ಜನ ಸತ್ರು ಚಿಂತೆ ಇಲ್ಲ. ಅಪ್ಪಣೆ ಕೊಡಿ.
ಈ ತಾಯಿಯನ್ನು ಕಾಪಾಡ್ಲಿ. ಹೋಗ್ಬಾ. ರಾಜ್ಯದಲ್ಲೆಲ್ಲ ಕೊಲೆ ಸುಲಿಗೆಗಳನ್ನು ಮಾಡಿ ಕೊನೆಗೆ ಮಹಾರಾಜರನ್ನೇ ಕೊಲೆ ಮಾಡಲು ಪ್ರಯತ್ನ ಮಾಡಿದ ಅಪರಾಧಿ ಮಹಾದೇವ ಶರ್ಮನಿಗೆ ರಾಜಶಾಸನದ ಪ್ರಕಾರ ಮರಣ ದಂಡನೆಯನ್ನು ವಿಧಿಸಿದೆ. ನೀನು ಬದುಕಿದ್ಯಾ? ಬದುಕಿದ್ನೆ ಬುದ್ಧಿ ಭೂಮಿ ಭಾರವಾಗಿ ನಾಲ್ಕು ಜನ ಹುಡುಗರಿಗೆ ಪಾಠ ಹೇಳ್ಕೊಂಡು ಹಂಗೆ ಕಾಲ ಆಗ್ತಾಯವ್ನಿ. ನೀನೆಲ್ಲೋ ದೇಶಾಂತರ ಹೊರಟೋದೆ ತಿಳ್ಕೊಂಡಿದ್ದೆ. ಯಾಕಪ್ಪ ನನ್ನ ಮರಣದಾಂಡದಿಂದ ಬಿಡಿಸ್ಕೊಂಡು ಬಂದೆ? ತಾವು ಸತ್ಯವಂತರು, ತಮ್ಮ ಮೇಲೆ ಸುಳ್ಳು ಅಪವಾದ ಹೊರಿಸಿ ನೇಣ ಹಾಕ್ತಾ ಇದ್ದಾರೆ ಅಂತ ನಮ್ಮ ಹಿರಿಯರು ಹೇಳಿದ್ರು. ಅದಕ್ಕೋಸ್ಕರ ನಾವು ನಿಮ್ಮನ್ನು ಬಿಡಿಸ್ಕೊಂಡು ಬಂದ್ರು. ನನ್ನ ತಲೆ ಮೇಲಿರೋ ಅಪರಾಧ ಸುಳ್ಳು ಅಂತ ತಿಳ್ಕೊಂಡಿರೋ ಜನಗಳು ಇದ್ದಾರೆಯೇ. ಯಾಕೆ ಬುದ್ಧಿ, ನಾವೆಲ್ಲ ಸತ್ತೋಗಿದ್ದೀವ. ತಾವ್ಯಾರು, ತಮ್ಮ ಗುಣ ಎಂತಾದ್ದು, ತಮ್ಮಿಂದ ಜನಗಳು ಎಷ್ಟು ಸುಖವಾಗಿದ್ರು ಅನ್ನೋದು ನಮಗ್ ಗೊತ್ತಿಲ್ವಾ? ತಮ್ಮಿಂದ ಅಲ್ವಾ ಬುದ್ಧಿ ನಮ್ಮ ದೇಶದ ಜನಗಳೆಲ್ಲ ನೆಮ್ಮದಿಯಾಗಿರೋದು? ಇಷ್ಟು ಧೈರ್ಯ ಸಾಹಸ ಇರೋ ನೀನ್ ಯಾರಪ್ಪ? ನಿನ್ ಹೆಸರೇನು? ನನ್ನ ಹೆಸರು ಆದಿತ್ಯ ಅಂತ. ನಮ್ಮ ತಾಯಿ ತಮ್ಮನ್ನ ಕಂಡು ಮಹಾರಾಜರ ಸೇವೆಗೆ ಸೇರ್ಕೊಂಡ್ರು. ಅಷ್ಟರಲ್ಲಿ ಇವರೆಲ್ಲರೂ ಪರಿಚಯಾಗಿ ಹೀಗಾಯ್ತು. ತಾಯಿ ಮಾತ್ರ ಗೊತ್ತು. ತಂದೆ ಹೆಸರು ಗೊತ್ತಿಲ್ಲದಿರೋ ಮಗನೂ ಉಂಟ? ತಾಯಿಯವ್ರಿಗೆ ಕೇಳಿ ಬುದ್ಧಿಯವ್ರಿಗೆ ಅರಿಕೆ ಮಾಡ್ಕೊ. ಇವತ್ತು ನಿನ್ನ ಅಪ್ಪಣೆ ಇಲ್ಲದೆ ಒಂದು ಕೆಲಸ ಮಾಡ್ಬೇಕಾಗ್ಬಂತು. ಏನಪ್ಪ ಅದು? ನೀನು ಮಂತ್ರಿಗಳನ್ನ ನೋಡಿ ಕೆಲಸಕ್ಕೆ ಸೇರ್ಕೋ ಅಂತ ಹೇಳಿದ್ದಲ್ಲ, ಆ ಮಂತ್ರಿಗಳನ್ನ ನೇಣು ಹಾಕಿಸ್ತಾ ಇದ್ದ ಈ ದೇಶದ ರಾಜ. ಮಂತ್ರಿಗಳೇ? ಯಾವ ತಪ್ಪಿಗಾಗಿ? ಮಹಾರಾಜನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಂತೆ. ಮಂತ್ರಿ ಮಹಾದೇವ ಶರ್ಮ ನೀತಿವಂತ, ಸತ್ಯವಂತ. ದೇವರು, ದೇಶ, ರಾಜ ಪ್ರಜೆಗಳ ಮೇಲೆ ಅವನಿಗೆ ವಿಪರೀತ ಭಕ್ತಿ. ಅಂತ ಸತ್ಪುರುಷ ಮಹಾರಾಜರನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟೆ. ನಾನ್ ನಂಬೋದಿಲ್ಲ. ನನ್ನ ಸ್ನೇಹಿತರು ಹೀಗೆ ಹೇಳಿದ್ರಮ್ಮ, ನನ್ನ ಮನಸ್ಸಿಗೂ ನಿಜ ಅಂತ ತೋರಿತು. ಧೈರ್ಯವಾಗಿ ಮುಂದೆ ನುಗ್ಗಿ ಹೋರಾಡಿ ಬಿಡಿಸ್ಕೊಂಡ್ ಬಂದ್ಬಿಟ್ಟೆ. ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಒಬ್ಬ ಸತ್ಪುರುಷನ ಕಾಪಾಡಿ ದೇಶಕ್ಕೆ ಉಪಕಾರ ಮಾಡಿದೆ. ಇಂಥ ಕೆಲಸಕ್ಕೆ ನನ್ನ ಆಶೀರ್ವಾದ ಇದ್ದೇ ಇದೆ. ಅಮ್ಮ, ಆ ಮಂತ್ರಿಗಳು ಕೇಳಿದ್ರು ನಿನ್ನ ಹೆಸರೇನು ಅಂತ. ಆದಿತ್ಯ ಅಂತ. ನಿಮ್ಮ ತಂದೆ ಯಾರು?
ಹೇಳೋ ತಿಳಿದೆ ಕಣ್ ಕಣ್ ಬಿಡ್ತಾ ನಿಂತ್ಕೊಂಡೆ. ಇಷ್ಟು ದಿವಸ ಆದ್ರೆ ಈ ವಿಷಯ ನನಗೆ ಯಾಕಮ್ಮ ಹೇಳಿಲ್ಲ? ನಮ್ಮ ಕುಲಗೋತ್ರಗಳೇನು, ನಾವಿಲ್ಲಿ ವಾಸವಾಗಿರೋದ ಕಾರಣ ಏನು, ನನ್ನ ತಂದೆ ಯಾರು, ನಾವ್ ಯಾರು? ಆದಿತ್ಯ, ನೀನ್ ನನ್ ಮಗ, ನಾನ್ ನಿನ್ ತಾಯಿ, ಅಷ್ಟೇ, ಬೇರೆ ವಿಷಯ ಬೇಡ. ಯಾಕೋ ಏನೋ ಇಷ್ಟು ದಿವಸ ಈ ವಿಷಯ ನನ್ನ ತಲೆಯಲ್ಲಿ ಹೊಡೆದಿರಲಿಲ್ಲ. ಇವತ್ತವರ ಕೇಳಿದ ಮೇಲೆ ತಿಳ್ಕೊಳ್ಬೇಕು ಅಂತ ಆಸೆ ಆಯ್ತು. ಕೇಳಿದ ಪ್ರಶ್ನೆ ಉತ್ತರ ಕೊಡದೆ ಕಣ್ಣೀರು ಹಾಕ್ತಾ ಇದೆಯಲ್ಲ, ಅರಿಶಿನ ಕುಂಕುಮ ಹಚ್ಚಿಕೊಂಡು ಸುಮಂಗಲಿಯಾಗಿದ್ದೀಯ. ಇದರಿಂದ ನನ್ನ ತಂದೆ ಬದುಕಿರಲೇಬೇಕು. ಯಾರಮ್ಮ ಅವರು, ಯಾಕಮ್ಮ ಅವ್ರು ನಮ್ಮ ನೋಡಬೇಕು ಇಲ್ಲಿ ಬರ್ತಾ ಇಲ್ಲ? ಎದೆ ಉದ್ದ ಬೆಳೆದಿರೋ ಮಗನ್ನ ನೋಡ್ಬೇಕು ಅನ್ನೋ ಆಸೆ ಕೂಡ ಇಲ್ವೇ ಆತನಿಗೆ? ಎಂತಹ ದುರಾದೃಷ್ಟವಂತ ನಮ್ಮ ನಾನು. ಹೌದು ಮಗಳು, ಹೌದು, ಎಲ್ಲ ನನ್ನ ದುರಾದೃಷ್ಟ, ನಿನ್ನ ಕಾಡಿಸ್ತಾ ಇದೆ. ಅಮ್ಮ, ನಿನ್ನ ದಯದಿಂದ, ಗುರುಗಳ ಅನುಗ್ರಹದಿಂದ ಸಕಲ ವಿದ್ಯಾ ಪಾರಂಗತನಾದೆ. ಜಗತ್ನಲ್ಲಿ ತಲೆ ಎತ್ಕೊಂಡು ತಿರುಗುತ್ತಾ ಇಂಥವನ ಮಗ ನಾನು ಅಂತ ಹೇಳ್ಕೊಳ್ಳೋದಕ್ಕೆ ನನ್ನ ತಂದೆ ಯಾರು ಅಂತ ಗೊತ್ತಿಲ್ಲ. ಹೇಳಮ್ಮ, ಯಾರಮ್ಮ ನನ್ನ ತಂದೆ? ಅವನೆಂಥವನೇ ಆಗಿರಲಿ, ಬಿಟ್ಟು ಭಕ್ತಿಯಿಂದ ನಡ್ಕೋತೀನಿ, ಗೌರವಿಸ್ತೀನಿ. ಅಪ್ಪ ಅಪ್ಪ ಅಂತ ಕರೀತಾ ಈ ಜನ್ಮನ ಸಾರ್ಥಕ ಮಾಡ್ಕೋತೀನಮ್ಮ. ಆದಿತ್ಯ, ನಾನು ತುಂಬಾ ನೊಂದಿದ್ದೀನಿ ಮಗು. ಕಣ್ಣೀರು ಸಂಕಟದಿಂದ ನನ್ನ ಎದೆ ಬೆಂದಿದೆ. ಮೊದಲೇ ಗಾಯವಾಗಿ ರಕ್ತ ಕಾರ್ತಾ ಇರೋ ಈ ಎದೆಗೆ ಇನ್ನಷ್ಟು ಉಪಸರ್ ತೋರಿಸಬೇಡ ಮಗು. ನಾನು ಸಹಿಸಲಾರೆ ಮಗು, ನಾನು ಸಹಿಸಲಾರೆ. ಇನ್ಯಾವತ್ತೂ ನಾನು ನಿನ್ ಮನಸ್ಸು ಸಹಿಸೋದಿಲ್ಲ ಅಮ್ಮ. ಅವ್ರು ಕೇಳಿದ್ರು ತಿಳ್ಕೊಳ್ಬೇಕು ಅಂತ ಕೇಳಿದೆ ಅಷ್ಟೇ. ನೀನು ಅಳ್ಬೇಡ, ಅಳ್ಬೇಡ, ನಡೆಯಮ್ಮ ಊಟಕ್ಕೆ ಹಾಕು. ಕಾಡ್ನಲ್ಲೆಲ್ಲ ಹುಡುಕ್ತೆ, ಸಿಕ್ಕಿದ್ದಿವಳು ಒಬ್ಳೆ. ಯಾರು ಇವಳು? ನಾನು ಕೇಳ್ದೆ, ಬಾಯೇ ಬಿಡ್ತಾ ಇಲ್ಲ. ಏಯ್, ಯಾರು ನೀನು? Thank you.
ಸುಂದರಿ ನೀನ್ ಇಲ್ಲಿದೀಯ, ನಿನ್ನ ಆಗ್ಲೇ ಕಿವಿಲ್ ಹೇಳ್ದೆ, ಅದಕ್ಕೆ ನಿನ್ ನುಡಿಕೊಂಡು ಬಂದ್ಬಿಟ್ಟಿದ್ದೀನಿ. ನೀವು ಬಂದಿದ್ದು ತುಂಬಾ ಸಂತೋಷ. ನಿಮ್ ಮಾವ ಎಲ್ಲಿ? ಆ ಮುದಿ ಇಷ್ಟೊತ್ತ ಎದ್ದಿರ್ತದೆ, ಎಲ್ಲೋ ಯಾರ ಜೊತೆಗೋ ಕುಡ್ಕೊಂಡ್ ಕುಣ್ಕೊಂಡ್ ಬಿದ್ದಿರುತ್ತೆ. ಹಂಗಾದ್ರೆ ನಾನು ನೀನು ಇಬ್ರೇನ ಬಹಳ ಸಂತೋಷ. ಸುಂದ್ರೆ ನಾನು ನಿನ್ನ ಇಬ್ರು ಇರುವಾಗ ಯಾಕೆ ನಾಚ ಸುಂದ್ರೆ? ನಾ ಬೆಳಗ್ಗೆ ಕೈ ಮುಟ್ಟದಾಗ ಮೆತ್ತಿತ್ತು, ಗಟ್ಟಿಯಾಗಿದೆ ಅದು. ಮಧ್ಯಾಹ್ನ ಸ್ವಲ್ಪ ರಾಗಿ ಹಿಟ್ಟು ಹೆಚ್ಚಾಗ್ಬಿಟ್ಟು ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ. ಸುಂದ್ರೆ ನೀವು ಬಹಳ ಸುಂದರವಾಗಿದ್ಯ. ಮಗನ ಕೆಳಗೆ ಏನು ಅಂಟ್ಕೊಂಡೈತೆ? ಅಂಟ್ಕೊಂಡೈತೆ ಅದು, ಮಾವಿನಣ್ಣು ತಿನ್ಬಿಟ್ಟಿದೆ ಅದಕ್ಕೆ ಅಂಟ್ಕೊಂಡೈತೆ. ಇನ್ಮೇಲೆ ಮಾವಿನಣ್ಣ ಎಲ್ಲ ಬಿಟ್ಬಿಡು, ಬರೀ ಸೇಬ್ನಣ್ಣೆ ತಿರುತ್ತೀರಿ. ಸುಂದ್ರೆ ನೀ ಕತ್ತಿದ್ರು ಪರವಾಗಿಲ್ಲ. ಅಯ್ಯೋ ಬಿಡಿ ಬಿಡಿ ಬಿಡಿ, ನಮ್ಮ ಮಾವ ಬಂದ್ಬಿಡ್ತಾನೆ ಬಿಡಿ. ಮಾವ ಬರದ್ರ ಹೋಯ್ತು 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 ನನ್ ಮನೆ. ಧೈರ್ಯ ಪ್ರತಾಪ ಅಪರಾಧಿ ಹಿಡಿಯೋಕ್ ಹೋಗಿ ಇಷ್ಟೇ ನನ್ನ ಬುದ್ಧಿವಂತಿಕೆ ಮಾಡ್ತಾ ಅಪರಾಧ ನಾವು ಅಂದ್ರೆ ಅವ್ರ ವಿಷಯವಾಗಿ ನೀನು ಗೊತ್ತಿರಬೇಕು, ಅವ್ರ ಗುಂಪಿನ ಪರಿಚಯನೇ ನಿನಗಿರ್ಬೇಕು. ಏನು ಗೊತ್ತಿಲ್ಲಮ್ಮ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲಮ್ಮ ಗೊತ್ತಿಲ್ಲ.
ನೀನು ಒಳ್ಳೆ ಮಾತು ಕೇಳಲ್ಲ. ನಿನ್ನ ರುದ್ರತೇಜನ್ ಕೇಳಿ ಚಿತ್ರಹಿಂಸ ಮಾಡ್ತೀನಿ. ಹಾಗವರು ಒಳ್ಳೆಯವರಾಗಿದ್ರೆ ಅವ್ರಿಗೂ ಯಾವ ತೊಂದರೆ ಬರ್ದಾಗ ನಾನು ನೋಡ್ಕೋತೀನಿ. ತೋರಿಸ್ತೀಯ ಅವ್ರನ್ನ ನೋಡಿ. ಬಹಳ ದಿವಸ ಆಯ್ತು ನಿನ್ನ ನೋಡಿ. ನೀನನ್ನ ಕರ್ಕೊಂಬಂದಿದ್ದು, ನೀನನ್ನ ಜಾಗ ತೋರಿಸಿದ್ದು, ನಿಮ್ಮಪ್ಪನ ಗಣೇಶ ತೋಳ ಕಟ್ಸ್ಬಿಡ್ತೀನಿ, ನೀನ್ ಹಾಕ್ಸ್ಬಿಡ್ತೀನಿ. ಸೋಲ್ತೀಯ, ಮದುವೆ ಮಾಡ್ಕೋತೀಯ, ಕಾಲಿಡ್ಕೋ ಬೇಡ, ಕೈ ಹಿಡ್ಕೋ. ನೀನ ಈ ಅಯೋಗ್ಯ ಕೆಲಸ ಮಾಡ್ತಿರೋದು? ನಿಮ್ಮನ್ನೆಲ್ಲ ಹಿಡಿದು ರಾಜಧಾನಿ ಕರ್ಕೊಂಡು ಹೋಗಿ ಶಿಕ್ಷೆ ಮಾಡ್ಸಕ್ ಬಂದಿದ್ದೀನಿ. ಶಬಾಸ್ ಶಬಾಸ್. ಆ ಸ್ಥಾನದಲ್ಲಿರೋ ಗಂಡಸ್ರೆಲ್ಲ ಕೈಲಿ ಹರಿದೆ ಸುಮ್ನೆ ಕೂತ್ಕೊಂಡ್ರು, ಈಗ ಹೆಂಗಸನ್ನ ಮುಂದೆ ಬಿಟ್ಟು ನಾವು ಹಿಂದಿದಾರೇನ? ಹಿಡ್ಕೊಂಡೋಗ ಹಿಡ್ಕೊಂಡೋಗ. ಅವಳನ್ನ ಹಿಡ್ಕೊಂಡು ಹೋಗೋದಕ್ಕಲ್ವೋ ಬಂದಿರೋದು, ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಅಲ್ವೇ? ಕರ್ಕೊಂಡೋಗು ಕರ್ಕೊಂಡೋಗು, ಯಾವುದೋ ಒಂದು ಮಾಡಿದ್ರಾಯ್ತು. ಮಾಡ್ತೀನಿ ಮಾಡ್ತೀನಿ. ಏನ್ ಮಾಡ್ತೀನಿ ಗೊತ್ತಾ? ತೈ ತೈ ಥಕ ತುಣಿಯುವ ಹೆಣ್ಣಿನ ಕೈಯಿಗೆ ಕಟ್ಟಿಯೇತದೆ ಹೊಳೆಯುವ ತಂಗಳೆ ಸಾಕೆ ಚಿನ್ನ ಹೊಳೆಯುವ ತಂಗಳೆ ಸಾಕೆ ತಹ ತೈ ತೈ ಥಕ ತುಣಿಯುವ ಹೆಣ್ಣಿನ ಕೈಯಿಗೆ ಕಟ್ಟಿಯೇತದೆ ಹೊಳೆಯುವ ತಂಗಳೆ ಸಾಕೆ ಈ ಹೊಳೆಯುವ ತಂಗಳೆ ಸಾಕೆ ಒಲೆನೆ ನಿನ್ನ
ಅಮೃತ ಕುಡಿದಿರೋರು ಅವ್ರಿಗೆ ಹರಿಸಿವೇ ಇಲ್ಲ. ಊಟ ಮಾಡ್ತೀನಿ. ಅಯ್ಯೋ ಮತ್ತೆ ಯಾಕಡೆ ಇಲ್ಲಿ ಬಂದೇನೇನು? ಪಾಪ ಅವ್ರ ಮುಖ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ನನಗೂ ಹಾಗೆ ಅನ್ಸುತ್ತೆ. ಏನ್ ಮಾಡೋದು ಹೇಳು ಅಮ್ಮ. ಈ ಹಣ್ಣನ್ನಾದ್ರೂ ತಿನ್ನಿ ಅಮ್ಮ. ಬೇಡ, ನನ್ಗೇನು ಬೇಡ. ಈ ಅನ್ನದಲ್ಲಿ ಎಷ್ಟು ಜನಗಳ ಪ್ರಾಣ ಅಡಗಿದ್ರು, ಎಷ್ಟು ಜನ ಹೆಣ್ಣು ಮಕ್ಕಳ ಕಣ್ಣೀರಿದ್ರು, ಎಷ್ಟು ಮನೆ ಮಟ್ಟಿಗಳನ್ನ ಹಾಳು ಮಾಡಿ ಸಂಪಾದಿಸಿದ್ರು ಈ ಕುಳಿನ. ಈ ಪಾಪದ ಕುಳಿನ ನಾನ್ ತಿನ್ನಿ. ಜಾಮಿನಿ, ನಾವ್ ಯಾರ ಮನೆಯನ್ನೂ ಹಾಳು ಮಾಡಿಲ್ಲ. ಯಾವ ಹೆಣ್ಣು ಮಗಳ ಕಣ್ಣಲ್ಲೂ ನೀರು ಸುರಿಸಿಲ್ಲ. ಇದು ಪಾಪದಿಂದ ಸಂಪಾದನೆ ಮಾಡಿರೋ ಅನ್ನನು ಅಲ್ಲ. ಬಾ, ನಾವು ಸಂಪಾದನೆ ಮಾಡಿರೋದು ಏನು ಅನ್ನೋದನ್ನ ನೋಡುವಂತೆ. ಬಾರಮ್ಮ ಇಲ್ಲಿ ನೋಡಿ. ಇಷ್ಟಿಗೆ ಈ ಊರಿನ ಶ್ರೀಮಂತರ ಮಗಳು, ಇವರ ತಂದೆಯನ್ನು ಕೊಂದು ಇವ್ರ ಮನೆಯನ್ನು ಲೂಟಿ ಮಾಡಿ ಈಕೆ ಶೀಲ್ಭಂಗ ಮಾಡೋದು ಪ್ರಯತ್ನ ಪಟ್ಟವರು ನಾವು ಅಥವಾ ಯಾರು ಅಂತ ಕೇಳು. ಬಾಯಿ ಮಾತಂಗಿ, ಇಲ್ಲಿ ನೋಡು. ಈಕೆ ಹೊಲ ಗದ್ದೆಗಳಿಗೆಲ್ಲ ಬೆಂಕಿ ಹಚ್ಚಿ ಎಲ್ಲನೂ ನಾಶ ಮಾಡಿ ಈಕೆನ ಅಧಿಕಾರಿನ ಮಾಡಿದವರು ಯಾರು ಅಂತ ಕೇಳು. ನೋಡು, ಈಕೆ ಗಂಡ ಮಹಾದೇಶಭಕ್ತ, ನಿಮ್ಮ ರಾಜ್ಯದ ದ್ರೋಹಿಗಳು ಮಾಡ್ತಾ ಇದ್ದ ಅನಾಹುತನ ಕಂಡು ತಿರುಗಿ ಬಿದ್ದಿದ್ದಕ್ಕೆ ಅವನ್ನ ಕೊಂದು ಈಕೆನ ವಿಧ್ವೇನ ಮಾಡಿದ್ದಾರೆ. ಇಂಥದ್ದು ಒಂದಲ್ಲ ಎರಡಲ್ಲ, ನೂರಾರು ಸಾವಿರಾರು ನೋಡ್ತೀಯೇನು? ಈಗ ಹೇಳು, ನಾವು ದ್ರೋಹಿಗಳೇ, ವಂಚಕರೇ, ಪ್ರಜಾಕಂಟಕರೇ? ನಾವು ತಿಂತಾ ಇರೋದು ಪಾಪದ ಕೂಳೆ? ಇಷ್ಟೊಂದು ಅನಾಹುತ ನಿಮ್ಮ ಹೆಸರಲ್ಲಿ, ಇದನ್ನ ಮಹಾರಾಜರಿಗೆ ಯಾಕೆ ತಿಳಿಸ್ಲಿಲ್ಲ? ಅದನ್ನ ತಿಳ್ಕೋಬೇಕಾದ ಅವನ ಕರ್ತವ್ಯ. ಹಾಗೆ ತಿಳಿಸ್ಬೇಕಾದ್ದು ನಿಮ್ಮ ಕರ್ತವ್ಯ ಅಲ್ವೇ? ಹೌದು ಆದಿತ್ಯ, ಆ ಹುಡುಗಿ ಹೇಳೋ ಮಾತಿನಲ್ಲಿ ಅರ್ಥ ಇದೆ. ನಾವು ಮಹಾರಾಜ ತಿಳಿಸ್ಬೇಕಾದ ನಮ್ಮ ಕರ್ತವ್ಯ. ತಾವೆಲ್ಲ ತಿಳಿಸ್ಬಾ ಅಂತ ಅಪ್ಪನೆ ಮಾಡಿದ್ರೆ ಹೋಗಿ ತಿಳಿಸೋದಕ್ಕೆ ಸಿದ್ಧ. ಹೋಗ್ಬಾ, ಇದರಿಂದ ಒಳ್ಳೇದಾದ್ರೂ ಆಗ್ಬಹುದು. ಏನಮ್ಮ, ತಾಯಿ ದೊಡ್ಡವರೆಲ್ಲ ಹೇಳ್ತಾ ಅಂತ ಅವರು ಬರ್ತಾ ಇದ್ದಾನೆ, ನೀನು ಕರ್ಕೊಂಡು ಹೋಗ್ತಾ ಇದೀಯಾ. ಕರ್ಕೊಂಡು ಹೋಗಿ ಏನಾದ್ರೂ ಮೋಸ ದಿವಸ ಮಾಡಿದೆ ನೀನು ಉಳಿಯಲ್ಲ, ನಿಮ್ಮ ರಾಜು ಉಳಿಯಲ್ಲ. ಕ್ಷೇಮವಾಗಿ ಕರ್ಕೊಂಡು ಹೋಗಿ, ಕ್ಷೇಮವಾಗಿ ನೀನು ಜೊತೆಲೇ ಬಾ. ನಡಿ ರಾಜಸ್ಥಾನ. ಯಾವ ರಾಜ್ಯದಲ್ಲಿ ಪ್ರಜೆಗಳ ಕ್ಷೇಮವೇ ದೈವ ಪೂಜೆಯಾಗಿತ್ತು, ಯಾವ ರಾಜ್ಯದಲ್ಲಿ ಸತ್ಯ ಧರ್ಮ ನ್ಯಾಯ ನೀತಿಗಳ ಅನುಷ್ಠಾನವೇ ಮಹಾತಪಸ್ಸಾಗಿತ್ತು, ಯಾರ ಆಳ್ವಿಕೆಯಲ್ಲಿ ಪ್ರಜೆಗಳು ನಿರ್ಭೀತಿಯಿಂದ ಬಾಳ್ತಾ ನೆಮ್ಮದಿಯಾಗಿರ್ತಾ ಇದ್ರು, ಅಂಥ ನಮ್ಮ ರಾಜ್ಯದಲ್ಲಿ ನಮ್ಮ ಆಳ್ವಿಕೆಯಲ್ಲಿ ಪ್ರಜಾಕ್ಷೋಭೆ ಹಾವಳಿ ಕೊಲೆ ಕೊಲೆಗಳು
ಈ ವಿಚಾರದಲ್ಲಿ ನಾವು ತೋರೋದೇನು ಅಂತಂದ್ರೆ, ಆಡಳಿತದ ಗುಟ್ಟನ್ನು ಚೆನ್ನಾಗಿ ತಿಳಿದಿರೋ ಯಾರೋ ಮಹಾದೇವ ಶರ್ಮನ ಹಿಂದೆ ನಿಂತು ಈ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಅನುಕರಣೆಯನ್ನು ತೊಂದರೆ ಆಗಲೇ ರಾಜಧಾನಿಯ ಮೂಲೆ ಮೂಲೆಗೂ ಗುಪ್ತಚಾರನ್ನು ಕಳುಹಿಸಿ ಕೆಳಹಾಕಿ ಅಪರಾಧಿಗಳನ್ನು ನಿರ್ಮೂಲ ಮಾಡಿ. ಅಷ್ಟೇ ಕಷ್ಟ ಪಡಬೇಕಾಗಿಲ್ಲ ಮಾವ. ಯಾರು ಗುಂಡಿತನ ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಅವರ ಮುಖಂಡನೇ ಕರ್ಕೊಂಡು ಬಂದಿದ್ದೀನಿ. ಮಂತ್ರಿ ಆಗಿದ್ದ ಮಹದೇಶ್ವರಮ್ಮನ್ನ ಬಿಡಿಸ್ಕೊಂಡು ಹೋಗಿದ್ದು ಇವನೇ. ಇವನೇ ಆ ಸ್ವಲ್ಪ ಹೊತ್ತ ಇವನ ಮುಖಂಡತ್ವದಲ್ಲೇ ಕೋಲಾಹಲ ನಡೀತಾ ಇದೆ. ಇವನೇ ಯಾವನೇ ನೀನು ಕರ್ಕೊಂಡ್ಬರ್ತಿರ್ಬೇಕಾದ್ರೆ ನಮ್ಮ ಮೇಲೆ ಖರ್ಚು ಎತ್ತಿದ್ದು ಇವನೇ. ಸಂಜೆ ಪಾಯ ಕೊಡ್ತೀನಿ ಅಂದ್ಬಿಟ್ಟು ನನ್ನ ಬಾಯಿಗೆ ಹೆಂಗ್ ಕೊಡ್ಕಿದ್ದು ಇವನೇ. ಹೌದು ಇವನೇ ಮುಖ ಮುಚ್ಕೊಂಡು ಶ್ರೀಮಂತ್ರಿಗಳ ಮನೆಗಳಿಗೆ ನುಗ್ಗಿ ಕೊಲೆ ಸುಲಿಗೆ ಮಾಡ್ತಾ ಇರೋವನ್ನ ಬದ್ದು ಓಡಿಸ್ತಾ ಇರೋನು ಇವನೇ. ಮಹಾಸ್ವಾಮಿ, ಪ್ರಜೆಗಳಿಗೆ ರಾಜ ತಂದೆ ಸಮಾನ. ತಂದೆ ಹಾಗೆ ರಾಜನ ಗೌರವಿಸ್ತಾ ಇರೋ ಪ್ರಜೆಗಳನ್ನ ಮಕ್ಕಳ ಹಾಗೆ ಕಾಪಾಡಬೇಕಾದ ರಾಜನ ಧರ್ಮ. ನಿಮ್ಮ ಧರ್ಮ ನೀವು ಮರೆತು ಕೂತಿರೋವಾಗ ನಿಮ್ಮನ್ನು ಎಚ್ಚರಿಸಬೇಕಾದ್ದು ಪ್ರಜೆಗಳ ಧರ್ಮ. ಅದಕ್ಕೋಸ್ಕರ ನಾವು ಹೋರಾಡ್ತಿದ್ದೇವೆಯೇ ಹೊರತು ಯಾವ ಸ್ವಾರ್ಥ ಸಾಧನೆಯೂ ನಮಗಿಲ್ಲ. ನಿನ್ನ ದಿಟ್ಟತನ, ಮಾತಿನ ಶೈಲಿ, ವಿಚಾರ ಸರಣಿಗಳನ್ನು ಕೇಳಿದರೆ ನೀನೊಬ್ಬ ವಿದ್ಯಾವಂತನಾಗಿ ಕಾಣುತ್ತೆ. ಹೌದು ಮಹಾಸ್ವಾಮಿ, ನಮ್ಮ ಗುರುಗಳು ಎಲ್ಲ ವಿದ್ಯೆಯನ್ನು ಹೇಳ್ಕೊಟ್ಟಿದ್ದಾರೆ. ಪ್ರಜಾ ರಕ್ಷಣೆ ಹೆಸರಿನಲ್ಲಿ ಕೊಲೆ ಸುಲಿಗೆ ಮಾಡೋದನ್ನು ನಿನ್ನ ಗುರುಗಳು ಕಲಿಸಿದಾರ? ಆಹಾ, ಹಾಗೆ ಮಾಡೋಂಥವನ್ನು ಹಿಡಿದು ಒಂದು ಬುದ್ಧಿ ಕಲಿಸು ಅಂತ ಹೇಳ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನೀನು ಈ ಪುಂಡಾಟ ನಡೆಸ್ತಿದೀಯಾ? ನಿನ್ನೆ ಪುಂಡಾಟಕ್ಕೆ ಮುಂದೆ ಸಿಕ್ಕೋ ಫಲ ಪ್ರಜೆಗಳ ಬೆಂಬಲ, ಈ ರಾಜ್ಯದ ರಕ್ಷಣೆ, ಕೊನೆಗೆ ಸಿಂಹಾಸನ. ಸಿಂಹಾಸನ? ಈಗ ಅರ್ಥವಾಯಿತು ನಿಮ್ಮ ಪುಂಡಾಟ ಯಾಕೆ ಅಂತ. ಈಗ ಅರ್ಥವಾಯಿತು ಕೊಲೆ ಸುಲಿಗೆ ರಾಜಧಾನಿಯಲ್ಲಿ ಯಾಕೆ ನಡೀತಾ ಇದೆ ಅಂತ. ನಿನಗೆ ಸಿಂಹಾಸನ ಸಿಕ್ಬಿಡುತ್ತಾ? ನೀನಿದ್ರ ಮೇಲೆ ಕೂತ್ಕೊಂಡು ಪ್ರಜಾ ರಕ್ಷಣೆ ಮಾಡಿಬಿಡ್ತೀಯ ಹಾಗೆ ಅಂತ ನನ್ನ ಭವಿಷ್ಯ ಹೇಳ್ತಾ ಇದೆ ಮಹಾಸ್ವಾಮಿ. ಓಹೋ, ನಿನಗೂ ಜ್ಯೋತಿಷ್ಯ ಗೊತ್ತಿದೆಯಾ? ನಮ್ಮ ಭವಿಷ್ಯ ಏನ್ ಹೇಳ್ತಿದೆ ಗೊತ್ತೇನು? ಅಪ್ಪಣೆ ಆಗಲಿ. ರಾಜ್ಯ ರಾಜಕೋಸ್ಕರವಾಗಿ ಒಳಸಂಚೆ ನಡೆಸಿರೋ ಅನಾಮಧಿಯರನ್ನ ಧ್ವಂಸ ಮಾಡಿ ಆಪತ್ನ ನಿವಾರಣೆ ಮಾಡ್ಕೋ ಅಂತ. ಹೆಚ್ಚು ಕಡಿಮೆ ನನ್ನ ಭವಿಷ್ಯನೂ ಹಾಗೆ ಹೇಳ್ತಾ ಇದೆ ಮಹಾಸ್ವಾಮಿ. ಏನು ಮಹಾಸ್ವಾಮಿ, ನೀವು ಎಳೆ ಮಕ್ಕಳು ಹೆಸರಾಗಿ ಹೆದರ್ತಾ ಇದ್ದೀರಲ್ಲ ನನ್ನ. ಜ್ಯೋತಿಷ್ಯದ ಪ್ರಕಾರ 120 ವರ್ಷ ಆಯಿತು ನನಗೆ. ಅದು ಮುಗಿಯೋ ತನಕ ನೀವಲ್ಲ, ನಿಮಗಿಂತಲೂ ಬಲಶಾಲಿಗಳಾದ 100 ಜನ ಮಹಾರಾಜರು ನುಗ್ಗು ಬಂದ್ರು, ಒಂದು ಕೂದಲು ಸಹಿತ ಅಲ್ಲಾಡಿಸೋದಕ್ಕಾಗೋದಿಲ್ಲ. ನಿನ್ನ ಅಂತ್ಯಕಾಲ ಈಗ ಬಂದಿದೆ ಅಂತ ನಮ್ಮ ಜ್ಯೋತಿಷ್ಯ ಹೇಳ್ತಾ ಇದೆ. ಅದನ್ನ ನಿರ್ಧಾರ ಮಾಡಿ ತೋರಿಸೇ ಬಿಡ್ತೀವಿ. ಮಹಾಪ್ರಭು, ಇವರ ಹೆಸರಿನ ನಡೆಸಿರೋ ಅನಾಹುತಗಳನ್ನ ಕಣ್ಣಾರು ಕಂಡು ಬಂದಿರೋಳು ನಾನು. ನಿಮ್ಮ ಸಮ್ಮುಖದಲ್ಲಿ ನಿಂತು ವಿಷಯಗಳನ್ನ ಆರೈಕೆ ಮಾಡ್ಕೊಂತ ಹೇಳಿ ಕರ್ಕೊಂಡು ಬಂದಿರೋಳು ನಾನು. ನಂಬಿ ಬಂದ ಮನುಷ್ಯನ ಕುತ್ತಿಗೆ ಕುಳಿಯೋದು ಮಹಾಪಾಪ, ಮಹಾಪಾಪ. ಪಾಪ ಪುಣ್ಯಗಳ ತರ್ಕ ರಾಜನೀತಿಯಲ್ಲಿ ಇಲ್ಲ. ಅಧಿಕಾರದ ಸಂಪಾದನೆ, ಸಂಪಾದಿಸಿದ ಅಧಿಕಾರದ ರಕ್ಷಣೆ ಎರಡೇ ಮುಖ್ಯ. ಸಿಂಹಾಸದ ಮೇಲೆ ಕಣ್ಣಿಟ್ಟು ಕುಳಿತಿರೋ ಈ ಶತ್ರುವನ್ನ ಬೆಳೆಯೋದಕ್ಕೆ ಬಿಟ್ಟರೆ ಅದರಿಂದ ನಮ್ಮ ಜೀವಕ್ಕೆ ಗಂಡಾಂತರ. ಪ್ರಭು, ಮಾತು ಕೊಟ್ಟು ಕರ್ಕೊಂಡು ಬಂದಿರೋಣ ನಾನು. ನಾನು ಜೀವ ಸಹಿತ ಇರೋ ತನಕ ಇವನ್ನ ಯಾರು ಏನು ಮಾಡಕ್ ಸಾಧ್ಯವಿಲ್ಲ. ಯಾಕೆ ಸುಮ್ಮನೆ ಕೂತ್ಕೊಂಡು ಗಂಟಲು ನೋಯಿಸ್ಕೊತಾ ಇದೀಯಾ? ಸುಮ್ಮನೆ ಇರು. ಮಹಾರಾಜರ ಭವಿಷ್ಯ ದೊಡ್ಡದೋ, ನಾನು ತಿಳ್ಕೊಂಡಿರೋ ಭವಿಷ್ಯ ದೊಡ್ಡದೋ ಇತ್ಯರ್ಥವಾಗಿತ್ತು. ಮಹಾಸ್ವಾಮಿ, ನೀವು ದೊಡ್ಡವರು, ಮಹಾರಾಜರು, ತಂದೆ ಸಮಾನರು ಅಂತ ತಿಳ್ಕೊಂಡು ನಿಮಗೆ ಸಲ್ಲಿಸಬೇಕಾದ ಗೌರವನ ಸಲ್ಲಿಸಿದೆ. ಈ ಹುಡುಗಿ ಮಾತಿಗೆ ಬೆಲೆ ಕೊಟ್ಟು ಜನಗಳಿಗಾಗ್ತಾ ಇರೋ ಅನ್ಯಾಯನ ನಿಮ್ಮ ಮುಂದೆ ಅರಿಕೆ ಮಾಡ್ಕೋಬೇಕು ಅಂತ ಬಂದೆ. ಆದರೆ ನೀವು ನನ್ನಷ್ಟೇ ಧೀರೋಧಾತವಾಗಿ ನಡ್ಕೊಳ್ಳದೆ ಕೊಲಪಾತಕರ ಹಾಗೆ ನಡ್ಕೊಂಡಿದ್ದೀನಿ. ಓಹೋ, ನಿಮ್ಮ ಗುರುಗಳು ಅದನ್ನೂ ಹೇಳ್ಕೊಟ್ಟಿದ್ದಾರೋ? ಸರಿ, ಹಾಗಾದ್ರೆ ಇಲ್ಲಿಂದ ಹೇಗೆ ಜೀವ ಉಳಿಸ್ಕೊಂಡು ಹೋಗ್ತೀವೋ ತೋರಿಸು, ನಾವು ಸಂತೋಷ ಪಡ್ತೇವೆ. ಮಹಾಸ್ವಾಮಿಯವ್ರು ನೋಡ್ತೀನಿ ಅಂತ ಆಸೆ ಪಡೋವಾಗ ತೋರಿಸ್ಬೇಕಾದ ನಮ್ಮ ಧರ್ಮ ಅಲ್ಲ. ನಾನಿಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಹೋಗ್ತೀನಿ ಅಂದ್ರೆ ನೋಡಿದ್ರು ನಮ್ಮ ಗುರು ಕಲ್ಸ್ಕೊಟ್ರೋ ವಿದ್ಯಾನ
ಸಂತೋಷ ಆಯ್ತಾ? ಆಶೀರ್ವಾದ. ಸುಳ್ಳು ಮಾಡಬೇಕು ಅಂತ ಪ್ರಯತ್ನ ಪಟ್ರಿ, ಆಗ್ಲಿಲ್ಲ. ಇನ್ನು ಮುಂದೆ ನಿಮ್ಮ ಭವಿಷ್ಯ ಏನ್ ಹೇಳುತ್ತೆ ಅನ್ನೋದನ್ನ ಇನ್ನೊಂದು ಸಲ ಜಾತಕ ನೋಡ್ಕೊಳ್ಳಿ, ಬರ್ತೀನಿ. ಆ ಗುಣ, ಆ ಧೈರ್ಯ, ಆ ಸಾಹಸ ಹೇಗ್ ಬರಕ್ ಸಾಧ್ಯ? ಅವನ ಹೊಡೆದಾಡದ ಚಮತ್ಕಾರ ಕಂಡು ನಮ್ಮ ಮನಸ್ಸು ಸೋತು ಪಾಚಿ ತಪ್ಪಿಕೊಂಡು ಬಲ ಹುಡುಗ ಬಲ ಅಂತ ಬೆನ್ನು ತಟ್ಟಿ ತಪ್ಕೋಬೇಕು ಅಂತ ಆಸೆ ಆಯ್ತು. ಅವನ ಮಾತು ಕೇಳಿ ಮೈಯೆಲ್ಲ ಮುಳ್ಳಾಯ್ತು. ಅದೇನೋ ಮಾವ, ಅವ್ರ ಮಾತು ನಡತೆ ಗುಣ ಎಲ್ಲ ನಿಮ್ ಹಾಗೆ. ಯಾರನಿ, ಯಾವನೋ ಪುಂಡನ ಜೊತೆ ನಮ್ಮನ್ನು ಹೋಗುತ್ತೀಯ? ಯಾಕೆ ಮಾವ? ರಾಜ ರಾಜನೇ ಪುಂಡ ಪುಂಡನೇ, ರಾಜ ರಾಜನೇ ಪುಂಡ ಪುಂಡನೇ. ಪುಂಡನೇ ಇಲ್ಲಾಂದ್ರೆ ಇಷ್ಟು ಬೇಗ ನನ್ನ ಮನಸ್ಸನ್ನ ಸ್ನೇಹ.
ಕಣ್ಣಲ್ಲಿ ಜೀವ ಜೇನಾಗಿ ಬೆರೆತ ಭಾವ ಸವಿಯುವ ಸೊಗಸಿನ ಸಮಯ ತರ ಸಮಯ ಒಳಗಿನ ದಾಹ ತಾಳದ ದೇಹ ಕೂಡಾಯ್ತು ಹೊಸದೊಂದು ನಾನಮ್ಮ ಕಲ್ಯಾಣಿ ನಾನಮ್ಮ ಯಾರ ಯೋಚನೆ ಮಾಡ್ತಾ ಇದ್ದೀರಿ ಅರ್ಥವಾಯ್ತು ಅರ್ಥವಾಯ್ತು ಅವನೇ ಮಂತ್ರಿಗಳ ಮಾತು ಕೇಳಿ ಜನಗಳ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೋಸ್ಕರ ಇವತ್ತು ಅರಮನೆಗೆ ಹೋಗಿದ್ದೆ ಅರಮನೆಗೆ ಹೋಗಿದ್ಯಾ ಮಹಾರಾಜ ನೋಡಿದ್ಯಾ ನೋಡದೇನಮ್ಮ ಭಕ್ತಿಯಿಂದ ನಮಸ್ಕಾರ ಮಾಡಿ ಆಮೇಲೆ ಅದಕ್ಕೆ ಅವ್ರು ಏನು ಅನ್ಬೇಕು ನನ್ನ ಏನು ದೇಶದಲ್ಲೆಲ್ಲ ಪುಂಡತನ ಮಾಡಿ ಈಗ ಅಪರಾಧ ಆಯ್ತು ಅಂತ ಕ್ಷಮೆ ಕೇಳ್ಕೊಳಕ್ ಬಂದಿದ್ಯಾ ಅಂತ ಹೇಳಿ ಸೈನಿಕರನ್ನ ಕರೆದು ಈ ಪುಂಡನ ಶಿರಚ್ಛೇದನ ಮಾಡಿಬಿಡಿ ಅಂತ ಹೇಳಿದ್ರು ಯಾಕಮ್ಮ ಹೆದರ್ಕೊತೀಯ ನೂರು ಜನದೊಂದು ಮುಖ್ಯ ಹಾಕಿದ್ರು ತಪ್ಪಿಸ್ಕೊಳ್ಳೋ ವಿದ್ಯೆ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ ಸೈನಿಕರ ಮಧ್ಯೆ ನುಗ್ಗದೆ ತಪ್ಪಿಸ್ಕೊಂಡು ಹೋಗಿ ಆ ಮಹಾರಾಜನ ಕುತ್ತಿಗೆಗೆ ಕತ್ತಿ ಎತ್ತಿಬಿಟ್ಟೆ ಮಹಾರಾಜನ ಮೇಲೆ ಕತ್ತಿ ಎತ್ತಿದ್ಯಾ ನಾನು ಹಾಗೆ ಮಾಡದೆ ಹೋಗಿದ್ರೆ ಇಷ್ಟೊತ್ತಿಗೆ ನನ್ನ ಕುತ್ತಿಗೆ ನಿನ್ನ ಕೈನಲ್ಲಿರೋದು ಗೊಳೋ ಅಂತ ಹೇಳಬೇಕಾಗಿತ್ತು ನೀನು ಇವನಿಗೆ ಯಾಕಮ್ಮ ಇಂಥ ದುರ್ಬುದ್ಧಿ ಕೊಟ್ಟೆ ಯಾಕಮ್ಮ ಯಾಕಮ್ಮ ಮಹಾರಾಜನ ಹೆಸರೆತ್ತಾಗಲಿಲ್ಲ ಕಣ್ಣೀರ್ ಹಾಕ್ತೀವಿ ಅವನೇ ನಿಮ್ ಚಿಕ್ಕಪ್ಪನ ಮಗನ ನಿಮ್ ಸೋದರ ಮಾವನ ಅಥವಾ ಅವನ ದೌರ್ಜನ್ಯಕ್ಕೆ ನೀನು ಸಿಕ್ಕಿ ನರಳ್ತಾ ಇದ್ದೀವಿ ಮಾ ನಿನ್ ಕಣ್ಣೀರ್ ಕಂಡಾಗಲಿಲ್ಲ ನನ್ನ ರಕ್ತ ಕುದ್ದು ಆವೇಶ ತುಂಬುತ್ತೆ ನನ್ನ ಪ್ರಾಣನಾದ್ರೂ ಕೊಟ್ಟು ನಿನ್ ಕಣ್ಣಿನ ನಿಲ್ಲಿಸ್ಬೇಕು ಅನ್ಸುತ್ತೆ ಆದ್ರೆ ಯಾಕೆ ಏನು ಅಂತ ನೀನು ಹೇಳ್ತಾ ಇಲ್ಲ ಹೇಳಮ್ಮ ಇವತ್ತಾದ್ರೂ ಹೇಳಮ್ಮ ಯಾರಿಂದ ಈ ಸ್ಥಿತಿ ಬಂತು ಯಾರ ವಾಸಂತಿ ಸಿಕ್ಕಿ ನಾವು ಈ ರೀತಿ ಇದ್ದೀವಿ ಅವನು ಮಹಾರಾಜನೇ ಆಗಿರಲಿ ಮಠಾಧಿಪತಿ ಆಗಿರಲಿ ಅವನ್ನ ಧ್ವಂಸ ಮಾಡಿ ನಾನು ನಿನ್ ಕಣ್ಣಿನ ನಿಲ್ಲಿಸ್ತೇನೆ ಈ ಛಲ ಬೇಡ ನನಗೆ ಯಾರಿಂದ ತೊಂದರೆ ಆಗಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನವೂ ಪಡಬೇಡ ಅವರ ಧ್ವಂಸನೂ ಬೇಡ ಇದಕ್ಕೇನಾದ್ರೂ ಪ್ರಯತ್ನ ಪಟ್ಟರೆ ನನ್ನ ಪ್ರಾಣ ಉಳಿಯೋದಿಲ್ಲ ಹಾಗೂ ನನ್ನ ಪ್ರಾಣ ಉಳಿಯೋದಿಲ್ಲ ಇಲ್ಲಮ್ಮ ಇಲ್ಲಮ್ಮ ಏನೋ ಹೇಳೋದಕ್ಕೆ ಬಂದು ಏನೋ ಕೇಳಿ ನಿನ್ ಕಣ್ಣ ನೀರು ತರಿಸ್ಬಿಟ್ಟೆ ನನ್ ಕ್ಷಮಿಸ್ಬಿಡಮ್ಮ ಇನ್ನೆಂದೂ ಈ ವಿಷಯ ನೀನು ಕೇಳೋದಿಲ್ಲ ನಾನು ಏನು ಏನೇ ಬರಲಿ ಏನೇ ಆಗ್ಲಿ ಮಹಾರಾಜರ ಪ್ರಾಣ ತೆಗೆಯೋದಿಲ್ಲ ಅಂತ ವಚನ ಕೊಡು ಸತ್ಯಮ್ಮ ಏನೇ ಆಗ್ಲಿ ಏನೇ ಬರಲಿ ಮಹಾರಾಜರ ಪ್ರಾಣ ತೆಗೆಯೋದಿಲ್ಲ ಮಹಾಪ್ರಭು ನಾನೆಲ್ಲ ಕಂಡಿಡಿದು ಬಿಟ್ಟೆ ಆ ಪುಂಡು ಹುಡುಗ ಕೌಸಲ್ಯ ದೇವಿ ಮಗ ನಾನು ಎಷ್ಟೇ ಹೇಳಿದ್ರು ನನ್ನ ಮಾತ ಸಂಪೂರ್ಣವಾಗಿ ನಂಬ್ತಾ ಇರಲಿಲ್ಲ ಕೌಸಲ್ಯ ದೇವನ ಈ ಮಂತ್ರಿ ಗುಟ್ಟ ಕಾಡಿನಲ್ಲಿಟ್ಟು ಅವನ ಮಗನಿಗೆ ವಿದ್ಯೆ ಕಲಿಸಿ ಈ ರಾಜ್ಯನೇ ಅಪಹರಿಸಬೇಕು ಅಂತ ಹೊಂಚಿಕಾಯ್ತಾ ಕೌಸಲ್ಯ ಮಂತ್ರಿ ಮಗ ಪುಂಡ ನಿಮಗೆ ನೋಡೋ ಇಚ್ಛೆ ಇದ್ರೆ ಬನ್ನಿ ತೋರಿಸಿ ಎಲ್ಲ ನಿನ್ನ ಮಗ ಅಪ್ಪ ಇಷ್ಟು ವರ್ಷ ಆದ್ಮೇಲೆ ಮಗನ್ ನೋಡ್ಬೇಕು ಅಂತ ಆಸೆ ಆಯ್ತಲ್ಲ ನೋಡೋದೇನು ಹುಡುಕೊಂಡು ಬರೋ ಹಾಗೆ ಮಾಡಿದೀಯೇ ನೀನು ಮಂತ್ರಿ ಇಬ್ರು ಸೇರ್ಕೊಂಡು ಅವನ ಎತ್ತ ಕಟ್ಟಿ ನಮ್ಮನ್ನ ಧ್ವಂಸ ಮಾಡಿ ಅವನ ಸಿಂಹಾಸನ ಮೇಲೆ ಕೂಡಿಸೋದಕ್ಕೆ ಕುತಂತ್ರ ಹುಡಿದಿರಾ ನನಗೆ ಯಾವ ತಂತ್ರನೂ ಗೊತ್ತಿಲ್ಲ ನನಗ್ ಗೊತ್ತಿರೋದು ಒಂದೇ ಸತ್ಯಕ್ಕೆ ಶರಣಾಗತಿಲಾಗಿ ಧರ್ಮದಿಂದ ನಡೆಯೋದು ನಡಿ ನಡಿ ನಿನ್ನ ಧರ್ಮದಿಂದ ನೀ ನಡಿ ನಮ್ಮ ಧರ್ಮದಿಂದ ನಾವು ನಡೀತೀವಿ ಅದರಲ್ಲಿ ಎಲ್ಲಿ ನಿನ್ನ ಮಗ ಗೊತ್ತಿಲ್ಲ ಯಾವಾಗ್ಲೂ ಬರ್ತಾನೆ ಯಾವಾಗ್ಲೂ ಹೋಗ್ತಾನೆ ಗೊತ್ತಿಲ್ವೋ ಸರಿ ನಾವು ಪತ್ತೆ ಮಾಡ್ತೇವೆ ರುದ್ರ ಇವಳನ್ನು ಬಂಧಿಸಿ
ಮುಂದೆ ಅರಮನೆ ಕರ್ಕೊಂಡು ಬಾ, ಅಲ್ಲಿ ಎಲ್ಲ ಬಾಯಿ ಬಿಟ್ಬಿಡ್ತು. ನೀನವನ ಅಮ್ಮ ನಿಜ, ಆದ್ರೆ ತಂದೆ ಯಾರು ಅಂತ ಹೇಳಿದ್ಯಾ? ನಾನು ಯಾಕೆ, ಸಮಯ ಬಂದಾಗ ಆ ಭಗವಂತ ಹೇಳ್ತಾರೆ. ಭಗವಂತ ಹೇಳ್ತಾರೆ? ಭಗವಂತ ಅಂತಂದ್ರೆ ಮಹಾದೇವ ಶರ್ಮನ? ಅವ್ರನ್ನ ತಂದೆ ಸಮಾನ, ಅವ್ರ ದರ್ಶನ ಮಾಡಿ ಎಷ್ಟೋ ವರ್ಷಗಳಾಗೋದು. ಎಷ್ಟು ವರ್ಷ ಆದ್ರೂ ನಿನ್ನ ಸುಳ್ಳನ್ನು ಅಡಗಲಿಲ್ಲ. ಅದು ಸುಳ್ಳಾಗಿದ್ರೆ ಎಂದೋ ಅಡಗೋಗ್ತಿತ್ತು. ಸತ್ಯ ಸತ್ಯ, ಅದನ್ನ ಅಡಗಿಸೋ ಶಕ್ತಿ ನಿಮಗೂ ಇಲ್ಲ, ನನಗೂ ಇಲ್ಲ, ಸ್ವಯಂ ಶಿವನಿಗೂ ಇಲ್ಲ. ನಮಗಿದೆ, ನಾವು ಬಾಯಿ ಬಿಡುತ್ತೇವೆ. ಬಾಯಿ ಬಿಡದೆ ಹೋಯ್ತು ಅಂತಂದ್ರೆ ಶಿವಚ್ಛೇದನ ಮಾಡ್ತೇವೆ. ಮಾಡಿ, ಮುತ್ತೈದೆಯಾಗಿ ಸಾಯೋದಕ್ಕೆ ಯಾವ ಪತಿವ್ರತೆಯೂ ಹಿಂಜರಿಯೋದಿಲ್ಲ. ಅದರಲ್ಲಿ ನಾನು ಕ್ಷತ್ರಿಯರು ತನ್ನ ಪತಿ ಮುಂದೆ ಸೌಭಾಗ್ಯವತಿಯಾಗಿ ಸಾಯೋದಕ್ಕಿಂತ ಹೆಚ್ಚಿನ ಭಾಗ್ಯ ಬೇರೆ ಯಾವುದೂ ಇಲ್ಲ. ಆದ್ರೆ ಸಾಯೋದಿಕ್ ಮುಂಚೆ ಒಂದೇ ಒಂದ್ಸಲ ದೇವರ ಧ್ಯಾನ ಮಾಡಬಹುದೇ? ಓ ಮಾಡಬಹುದು, ಮಾಡು ಮಾಡು. ಮುಂದಿನ ಜನ್ಮದಲ್ಲಾದರೂ ಗಂಡನಿಗೆ ದ್ರೋಹ ಬಗೆದೆ ಪತಿವ್ರತಿಯಾಗಿ ಬಹಳ ಬುದ್ಧಿ ಕೊಡೋ ದೇವರೇ ಅಂತ ಹೇಳಿ ಕೇಳ್ಕೋ. ಜಗದೀಶ್ವರಿ, ಮುಂದಿನ ಜನ್ಮದಲ್ಲಿ ನನಗೆ ಇವರನ್ನೇ ಪತಿಯಾಗಿ ಕೊಡಮ್ಮ. ಆದ್ರೆ ಇವರ ಮನಸ್ಸಿನಲ್ಲಿ ಮಾತ್ರ ಸಂಶಯದ ಬೀಜ ನೆಡಬೇಡ. ಇಷ್ಟೇ ತಾಯಿ ನನ್ನ ಪ್ರಾರ್ಥನೆ. ಸ್ವಾಮಿ, ಸಿದ್ಧರಾಗಿದ್ದೇನೆ, ಬನ್ನಿ. ನೀವೇ ಬಂದು ಶಿರಚ್ಛೇದನ ಮಾಡಿ. ಪ್ರಭು, ಪ್ರಾಣಿಕ್ಷೇದರು ಅಂತ ಹೆಂಗಸಾಗಿದ್ರೆ ಇಂಥ ಕೆಟ್ಟ ಕೆಲಸನೇ ಮಾಡ್ತಿರ್ಲಿಲ್ಲ. ಇವಳನ್ನ ಕೊಲೆ ಮಾಡಿದ್ರೆ ಖಡ್ಗ ಮೈಲ್ಗೆ ಆಗುತ್ತೆ ವಿನಃ ಬೇರೆ ಏನು ಪ್ರಯೋಜನ ಇಲ್ಲ. ಇವಳನ್ನ ಬಂಧನದಲ್ಲಿಟ್ಟಿದ್ದೀವಿ ಅಂತ ಸಾರಿದ್ರೆ ಎಲ್ಲ ಹಕ್ಕಿಗಳು ನಮ್ಮ ಬಲೆಗೆ ಬೀಳ್ತವೆ, ಆಗ ಎಲ್ಲರನ್ನೂ ಧ್ವಂಸ ಮಾಡಬಹುದು. ಬಳೆ, ಬಹಳ ಒಳ್ಳೆಯ ಸಲಹೆ. ರುದ್ರ, ಇವಳನ್ನ ಎಳ್ಕೊಂಡು ಹೋಗಿ ಅರಮನೆಯಲ್ಲಿರೋ ಗುಪ್ತ ಸೆಲವನ್ನ ತಳ್ಳು. ಮಾವ, ಮಾವ, ಆಕೆ ಯಾರು ಮಾವ? ಆಕೆ ಮುಖದಲ್ಲಿ ದಿವ್ಯ ಕಳೆ ಇದೆ. ಆಕೆ ಯಾಕೆ ಬಂಧನ? ಆಕೆ ಮಾಡಿದ ತಪ್ಪೇನು? ಹೇಳೋರು ಬಾಯಿ ಕೇಳೋರು ಕಿವಿ ಹೊಲಸಾಗುವಂತಹ ಕೆಲಸ ಮಾಡಿದಾಳ ಅವಳು. ನಂಬಕ್ಕಾಗಲ್ಲ, ಆಕೆ ಮುಖ ನೋಡ್ತಿದ್ರೆ ಕೈ ಎತ್ತಿ ನಮಸ್ಕಾರ ಮಾಡೋಣ ಅನ್ನಿಸ್ತು. ಆಕೆ ಯಾರು ಮಾವ? ಗೋಮುಖ ವ್ಯಾಘ್ರ. ನನ್ಗೇನು ಹಾಗನ್ಸಲ್ಲ, ಯಾವ ಸೀತೆನೋ ಸಾವಿತ್ರಿನೋ ದಮಯಂತಿನೋ ಅನ್ಸುತ್ತೆ. ಮಾವ, ಆಕೆ ಏನೇ ತಪ್ಪು ಮಾಡಿದ್ರು ದಯವಿಟ್ಟು ದಯವಿಟ್ಟು ಆಕೆ ಕ್ಷಮಿಸಿ. ಆದರೆ ಜೀವ ಭಿಕ್ಷೆ ಕೊಟ್ಟು ಗಡಿಪಾರ ಮಾಡಲಾಗುತ್ತದೆ. ಆಗಲ್ಲದೆ ತಲೆ ತಪ್ಪಿಸಿಕೊಂಡು ಹೋದರೆ ಈಗ ಸಿಕ್ಕಿರೋ ಆ ಪುಂಡನ ತಾಯಿಯನ್ನು ಸಾರ್ವಜನಿಕರ ಮುಂದೆ ನೇಣ ಹಾಕಲ್ಪಡುತ್ತದೆ. ಮಹಾರಾಜರಿಗೋಸ್ಕರ ಬುದ್ಧಿವಾದ ಹೇಳಿ ನಮ್ಮಪ್ಪ. ಹೌದು, ಮಹಾಪ್ರಭು ದರ್ಶನಕ್ಕೆ ಮಹಾದೇವ ಶರಣ ಕಾದಿದ್ದಾರೆ.
ಮಹಾಸ್ವಾಮಿಯವರ ಸನ್ನಿಧಿಗೆ. ಬಾ ಬಾ ಮಹಾದೇವ ಶರ್ಮ. ಏನು ನೀನಾಗಿಯೇ ಬಂದಿಯೋ ಅಥವಾ ಯಾರಾದರೂ ನಿನ್ನ ಸೆರೆ ಹಿಡಿದು ತಂದ್ರೋ? ನಾನೇ ಬಂದೆ. ಶರಣಾಗತನಾಗೋದಕ್ಕೆ ಬಂದಿದೀಯೋ ಅಥವಾ ಕುತಂತ್ರ ಮಾಡಿ ಕೌಸಲ್ಯನ ಬಿಡಿಸ್ಕೊಂಡು ಹೋಗೋಕೆ ಬಂದಿದೀಯೋ? ಬಿಡಿ ಈ ಕೆಟ್ಟ ಭಾವನೆ ಬಿಡಿ, ಸತ್ಯವಾದದನ್ನು ಯೋಚಿಸಿ ನೋಡಿ. ನನ್ನ ಕಣ್ಣ ಮುಂದೇನೆ ಮಗನ ಕತ್ತಿಗೆ ತಂದೆ ಆಹುತಿಯಾಗೋ ಘೋರ ದೃಶ್ಯ ನೋಡೋ ದುರ್ವಿಧಿ ನನಗೆ ಬರದೇ ಇರಲಿ. ಅಲ್ಲಿವರೆಗೂ ನಾವು ನಿದ್ದೆ ಮಾಡ್ತಿರ್ತೀವಿ ಅಂತ ತಿಳ್ಕೊಂಡಿದೀಯಾ ಶರ್ಮ? ನಿನ್ನ ರಾಜಕೀಯ ತಂತ್ರ ಕುತಂತ್ರ ಚಾಣಾಕ್ಷತೆಗಳ ಪರಿಚಯ ನಮಗೆ ಚೆನ್ನಾಗಿದೆ. ಆದರೆ ನೀನು ಇಲ್ಲಿಂದ ಹೊರಗೆ ಹೋದ್ರೆ ತಾನೇ ನಿನ್ನ ಬುದ್ಧಿ ಚಮತ್ಕಾರಗಳ ಪ್ರದರ್ಶನ. ಇವನ್ನ ನೆನ್ಕೊಂಡು ಹೋಗಿ ಕಾರಾಗೃಹದಲ್ಲಿ ಹಾಕಿ, ಅಲ್ಲಿ ಏನ್ ತಂತ್ರ ಸಾಧಿಸ್ತೋ ನಾವು ಮಾಡೇ ಬಿಡ್ತೀವಿ. ಅನ್ಯಾಯ. ನಿಮ್ಮ ಪ್ರಾಣಕ್ಕೆ ಆಪತ್ತಿದೆ ಅಂತ ಎಚ್ಚೆತ್ತದ ಬಂದಿರೋ ಆ ಮನುಷ್ಯನ ಸೆರೆ ಹಿಡಿಯೋದು ರಾಜಧರ್ಮಕ್ಕೆ ವಿರುದ್ಧ. ರಾಜಧರ್ಮ? ರಾಜನಿಗಿಂತ ನಿನಗೆ ಹೆಚ್ಚಾಗುತ್ತಿದೆಯಾ? ಅಯ್ಯೋ ಹುಡುಗಿ, ಕುತಂತ್ರ ಅನ್ನೋದು ರಾಜನೀತಿ ಅನ್ನೋ ಪುಸ್ತಕದ ಮೊದಲನೇ ಗುಟ್ಟು, ಕೊನೆಯ ಪುಟದ ಕೊನೆ ಗುಟ್ಟು ಕೊಲೆ. ಸಮಯ
ಸಮಯ ಬರಲಿ ಸಮಯ ಬರಲಿ ಅಂತ ಇನ್ಯಾತಕ್ಕೆ ಹೇಳ್ತೀಯ? ಆ ಸಮಯ ಬಂದೇ ಬಂತು. ಸೆರೆನಿಟ್ಟಿರೋ ಮಂತ್ರಿನೂ ಕೌಸಲ್ಯನ ಬಿಡಿಸ್ಕೊಂಡು ಹೋಗೋದಕ್ಕೋಸ್ಕರ ಆ ಹುಡುಗ ಬಂದೇ ಬರ್ತಾನೆ. ಹಿಡಿಯೋದು ಮೂರು ಜನನ್ನು ಕೊಂದಾಕು. ಅದರಿಂದ ನಿಮಗಾಗೋ ಲಾಭ? ಆಮೇಲೆ ಉಳಿದಿರೋನು ಮಹಾರಾಜ ಒಬ್ಬ ತಾನೆ, ಅವನು ಗುಟ್ಟ ಕೊಂದು ಬಿಡೋದು. ಆಮೇಲೆ ಆಮೇಲೆ ಇನ್ನೇನಿದೆ? ನಾನೇ ಮಹಾರಾಜ, ನೀನೇ ಮಹಾರಾಣಿ. ರುದ್ರ ಎಲ್ಲಿ ನನ್ನ ತಾಯಿ? ಯಮಲೋಕದಲ್ಲಿ. ನೋಡೋದಕ್ಕೆ ಇಚ್ಛೆ ಇದ್ರೆ ಹೇಳು, ನಿನ್ನ ಅಲ್ಲಿಗೆ ಕಳಿಸ್ತೀನಿ. ರುದ್ರ ಬಗಳು ಅದೇನ್ ಬಿಟ್ಟು ಬಗಳಬೇಕು ಅಂತಿದ್ಯೋ ಇಲ್ಲಿ ಬಗಳು ಎಲ್ಲಿ ನಮ್ಮ ತಾಯಿ? ಅವಳ ದೇಶಕ್ಕೆ ಸೆರೆ ಇಟ್ಟಿರೋದು ಮಾತ್ರ ಗೊತ್ತು, ಇಟ್ಟಿರೋ ಜಾಗ ಗೊತ್ತಿಲ್ಲ. ಅದು ಯಾಮಿನಿಗೆ ಮಾತ್ರ ಗೊತ್ತು. ಯಾಮಿನಿ? ಯಾಮಿನಿ ಅವಳಿಗೆ ಹಾಗೆ ಗೊತ್ತಿರುತ್ತೆ. ಅವಳು ಹೋಗಿದ್ಲೆ ನಮ್ಮಮ್ಮನ ಸೆರೆ ಹಿಡ್ಕೊಂಡು ಬರೋದಕ್ಕೆ. ಅವಳು ಸ್ವತಃ ಹೋಗದೆ ಹೋದ್ರು ನಿಮ್ ಸ್ನೇಹಿತರನ್ನೆಲ್ಲ ಪುಸಲಾಯಿಸಿ ನಿಮ್ ತಾಯಿ ಇಟ್ಟಿರೋ ಜಾಗ ತಿಳ್ಕೊಂಡು ಮಹಾರಾಜರಿಗೆ ಹೇಳಿದ್ರು. ಈಗ ನಿಮ್ ತಾಯಿನ ನೇಣಾಕ್ಸೋಕೆ ಹೇಳಿರೋದೆ ಅವಳು. ಸುಳ್ಳು ಬಗ್ಳತಾ ಇದ್ದೀಯಾ? ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾಮಿನ ಹೆಸರು ಹೇಳ್ತಾ ಇದ್ದೀಯಾ? ನಾನ್ ನಂಬೋದಿಲ್ಲ. ನಾ ಹೇಳ್ತಾರ ಸತ್ಯ. ನಿಮ್ಗಳ ಸ್ನೇಹಿತರಾಗಿ ನಟಿಸ್ತಾ ಮಹಾರಾಜರಿಗೆ ಸಹಾಯ ಮಾಡ್ತಿರೋಳೆ ಅವಳು. ಅವಳನ್ನ ಸೂತ್ರದ ಗೊಂಬೆ ಆಗಿಟ್ಕೊಂಡು ನಿಮ್ಮನ್ನೆಲ್ಲ ಧ್ವಂಸ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮಹಾರಾಜ. ಸುಳ್ಳು! ಸತ್ಯ ಸತ್ಯ ಸತ್ಯ, ದೇವರಾಣಿಗೂ ಸತ್ಯ. ದೇವರಾಣಿಗೂ ಸತ್ಯ. ಸತ್ಯನೋ ಅಸತ್ಯನೋ ತಿಳ್ಕೊತೀನಿ. ಒಂದ್ ವೇಳೆ ನಿನ್ನ ಮಾತೇನಾದ್ರೂ ಸುಳ್ಳಾಗಿದ್ರೆ ನಿನ್ನ ಮಾತ್ರ ಜೀವ ಸಹಿತ ಬಿಡೋದಿಲ್ಲ. ಯಾಮಿನಿ, ಆದಿತ್ಯ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಊರಲ್ಲಿರೋ ಸೈನಿಕರೆಲ್ಲ ನಿನ್ನ ಹುಡುಕ್ತಾ ಇದ್ದಾರೆ. ಹುಡುಕ್ಲಿ, ಕೈ ಸಿಕ್ಕಿದ್ರೆ ಸಾಕು, ನೇಣು ಹಾಕಕ್ ಕಾಯ್ತಿದ್ದಾರೆ. ಕಾಯ್ಲಿ, ನೇಣು ಹಗ್ಗದಲ್ಲಿ ನಾನು ಸಾಯ್ಬೇಕು ಅಂತ ಭಗವಂತನ ಇಚ್ಛೆ ಇದ್ರೆ ಅದರಿಂದ ತಪ್ಪಿಸೋದಕ್ಕೆ ನಿನ್ನಿಂದೂ ಸಾಧ್ಯ ಇಲ್ಲ, ತಪ್ಪಿಸ್ಕೊಳಕ್ ನನ್ನಿಂದನೂ ಸಾಧ್ಯ ಇಲ್ಲ. ಯಾಕೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಒಂದು ಹೆಣ್ಣು ಇಷ್ಟು ಅದ್ಭುತವಾಗಿ ಅಭಿನಯಿಸುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಹೊಟ್ಟೆ ತುಂಬಾ ವಿಷ ತುಂಬಿಕೊಂಡು ಬಾಯಲ್ಲಿ ಜೇನು ಸುರಿಸೋದು ಕೆಟ್ಟ ಹೆಣ್ಣುಗಳ ಹುಟ್ಟುಗುಣ ಅಂತ ನನ್ನ ಗುರುಗಳು ಹೇಳಿದ್ರು. ಅದರ ಅನುಭವ ಆಯ್ತು. ಯಾರು ಯಾರು ಹೆಣ್ಣು? ಯಾರು ಯಾರನ್ನ ಕೈ ಹಿಡಿಬೇಕು ಅಂತ ಆಸೆ ಪಟ್ಟುಕೊಂಡಿದ್ನು? ಕೆಟ್ಟ ರಾಜಕೀಯದಲ್ಲಿ ಬೆಳೆದವಳು ನೀನು. ಅಧಿಕಾರ ಅಂತಸ್ತು ಇಲ್ಲದ ಸಾಮಾನ್ಯ ಮನುಷ್ಯ ನಾನು. ನೀನು ನನ್ನ ಪ್ರೀತಿಸೋ ಸತ್ಯವೇ ಅಂತ ತರ್ಕ ಮಾಡಲಿಲ್ಲ. ಮನಸ್ಸು ಕೊಟ್ಟೆ, ಆ ಮನಸ್ಸಿಗೆ ನೀನು ಬೆಂಕಿ ಇಟ್ಟೆ. ಆದಿತ್ಯ ಆದಿತ್ಯ, ನಿನ್ ಜಾತಿ ಸಂಶಯ ಬಂತು. ನಿನ್ನ ತಲೆ ಅವಳಿಗೆ ಯಾರು ವಿಷಯ ತುಂಬಿದವರು? ನನ್ನ ಸರ್ವಸ್ವ ನೆಲ್ಲ ನಿನಗೊಪ್ಪಿ ನಿನ್ನ ದಾಸಿಯಾಗಿ ಬಾಳ್ಬೇಕು ಅಂತಿರೋ ನಾನು ನಿನ್ನ ಮನಸ್ಸಿಗೆ ಬೆಂಕಿ ಇಟ್ನ? ನಿನ್ನ ಕೊಲೆ ಮಾಡ್ಬೇಕು
ನೋಡು ಆದಿತ್ಯ, ಈ ಕಣ್ಣಲ್ಲಿ ವಂಚನೆ ಇದೆಯೇ, ವಿಷ ಇದೆಯೇ, ಮೃತ್ಯುವಿನ ಸ್ವಾಗತ ಇದೆಯೇ? ಹೇಳು ಹೇಳು ಆದಿತ್ಯ, ಹೇಳು. ಹೆಣ್ಣಿಗೆ ದೈವದತ್ತವಾಗಿ ಬಂದ ಬ್ರಹ್ಮಾಸ್ತ್ರ ಕಣ್ಣೀರು. ಈ ಅಸ್ತ್ರ ಪ್ರಯೋಗ ಮಾಡಿ ನನ್ನನ್ನು ಒಲಿಸ್ಕೊಳ್ಳೋದು ಪ್ರಯತ್ನ ಪಡಬೇಡ ನೀನು. ಆದಿತ್ಯ, ನಾನು ಆರ್ಯ ನಾರಿ. ನ್ಯಾಯ ನೀತಿ ಸತ್ಯಗಳಿಗೋಸ್ಕರ ಬಾಳ್ಬೇಕಾದ್ದು ನನ್ನ ಧರ್ಮ. ಅದಕ್ಕೋಸ್ಕರ ಬಾಳ್ತೀನಿ, ಸಾಯ್ತೀನಿ, ಬದುಕ್ತೀನಿ. ನನ್ನ ಎದೆ ಬಗ್ಗೆ ನೋಡು, ಅಲ್ಲಿ ವಿಶ್ವಾಸ ಇದೆಯೋ ಪ್ರೇಮಾಸ ಇದೆಯೋ ನಿನಗೆ ಗೊತ್ತಾಗುತ್ತೆ. ಗೊತ್ತಾಗೋ ಕಾಲವು ಬರುತ್ತೆ. ಈಗ ಹೇಳು, ಎಲ್ಲಿಟ್ಟಿದ್ದ ನಮ್ಮ ತಾಯಿನ? ನಿನ್ನ ತಾಯಿ ಅವರು ಸೆರೆ ಹಿಡ್ಕೊಂಡು ಬಂದಿದ್ದು ನೀ ತಾಯಿನಿ? ಹೌದು. ಅಯ್ಯಯ್ಯೋ, ಅವ್ರನ್ನ ಬಿಡಿಸ್ಬೇಕು ಅಂತ ನಾನು ಮಹಾರಾಜರ ಹತ್ರ ಎಷ್ಟೋ ಪ್ರಯತ್ನ ಪಟ್ಟೆ, ಆದ್ರೆ ಸಾಧ್ಯವಾಗ್ಲಿಲ್ಲ. ಈಗ ಅವ್ರನ್ನ ಎಲ್ಲಿಟ್ಟಿದಾರೋ ನನಗೆ ತಿಳಿದು. ಸುಳ್ಳು ಬಗಳಬೇಡ, ನಿಮಗೆಲ್ಲ ತಿಳಿದಿದೆ. ನಿಜ ಬಗಳು ಎಲ್ಲಿಟ್ಟಿದ್ದ ನಮ್ಮ ತಾಯಿ? ಇಲ್ಲ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದು ಮಹಾರಾಜರಿಗಲ್ಲದೆ ಬೇರೆ ಯಾರಿಗೂ ಗೊತ್ತಿಲ್ಲ. ಮಹಾರಾಜ ಎಲ್ಲ ಬಚ್ಚಿಟ್ಟಿದ್ದೀರಿ ಆಕೆ? ಮುಖ ಏನ್ ದುರುಗುಟ್ಕೊಂಡು ನೋಡ್ತಾ ಇರೋದು? ನಮ್ಮ ತಾಯಿ ಸಮಾಚಾರ ತಿಳಿಸಿ ನನ್ನ ಜೊತೆನಲ್ಲಿ ಕಳಿಸ್ತೇ ಹೋದ್ರೆ ನೀವು ಬದುಕೋದಿಲ್ಲ. ಯಾವ ಶಕ್ತಿಯೂ ನನ್ನಿಂದ ನಿಮ್ಮನ್ನ ಉಳಿಸೋದಿಲ್ಲ. ಎಲ್ಲಿಟ್ಟಿದ್ದಾರೆ ಆಕೆನ? ಮಾತಾಡದಿದ್ರೆ ಪ್ರಯೋಜನ ಇಲ್ಲ. ನನಗೆ ತೋರಿಸಿ ನಮ್ಮನ್ನ ಎಲ್ಲಿಟ್ಟಿದ್ದೀರಿ ಅಂತ. ತಾಯಿ ಮುಖ ಮಗನು, ಮಗ ಮುಖ ತಾಯಿನ ನೋಡ್ಕೊಂಡು ಸಂತೋಷವಾಗಿರ್ಲಿ. ನಮ್ಮ ರಾಜ್ಯದಲ್ಲಿ ಅಶಾಂತಿ, ಕ್ರಾಂತಿ, ನಮ್ಮೆಲ್ಲರ ಸರ್ವನಾಶ. ಮುಂದೆ ರಾಜ್ಯಕ್ಕೆ ರಾಣಿ ಆಗಳು. ರಾಜಕೀಯ ಅರ್ಥ ಮಾಡ್ಕೊಂಡು ಮಾತಾಡಬೇಕೇ ವಿನಃ ಬಾಯಿ ಬಂದಾಗ ಹರಟಬಾರದು. ಅಮ್ಮ 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 ಅಂತ ಆರ್ ಬಿಡಿಸ್ತಿದ್ಯಲ್ಲ, ನೋಡಿದೆ ಅಮ್ಮನ್ನ? ಸಂತೋಷವಾಯ್ತೋ? ಸಂತೋಷ ಈಗಲ್ಲ,
ಅವಳನ್ನ ತಂದಿಲ್ಲಿಟ್ಟಿದಾರಲ್ಲ ಅವರ ಎದೆ ಬಗೆದು ರಕ್ತ ಚೆಂದದ ಮೇಲೆ ಸಂತೋಷ. ಭಲೇ ಭಲೇ ಭಲೇ, ಹೀಗಿರ್ಬೇಕಪ್ಪ ಮಾತೃಭಕ್ತಿ ಅಂತಂದ್ರೆ. ಈ ಮಾತೃಭಕ್ತಿ ಜೊತೆಗೆ ಪಿತೃಭಕ್ತಿನೂ ಬೆಳೆಸ್ಕೊಂಡಿರ್ಬೇಕಲ್ವೇ? ಆಹಾ, ಮಾತೃಭಕ್ತಿ ಪಿತೃಭಕ್ತಿ, ಜಗತ್ತಲ್ಲಿರೋ ಎಲ್ಲಾ ಸತ್ಯಸಂಧರ ಮೇಲೂ ಭಕ್ತಿ ಇದೆ. ಇಂಥ ಮಾತಾ ಪಿತೃಭಕ್ತನಿಗೆ ಜನ್ಮ ಕೊಟ್ಟವರು ಯಾರು ಅಂತನ್ನೋದನ್ನ ನೀನು ತಿಳ್ಕೊಂಡಿದ್ದೀಯಾ? ಅದನ್ನು ಕೇಳೋಕೆ ನೀನ್ ಯಾವನು ಅನ್ನೋದನ್ನ ನೀನ್ ತಿಳ್ಕೊಂಡಿದ್ದೀಯಾ? ನಾವು ಮಹಾರಾಜರು, ಅದನ್ನು ಕೇಳೋ ಅಧಿಕಾರ ನಮಗಿದೆ. ನಿಮ್ಮನ್ನು ಸಾಕ್ತಾ ಇರೋ ಪ್ರಜೆಗಳು ನಾವು, ನಿಮ್ಮನ್ನು ತಿರಸ್ಕರಿಸೋ ಅಧಿಕಾರ ನಮಗೂ ಇದೆ. ಮಹಾರಾಜನಂತೆ ಮಹಾರಾಜ, ನೀನು ಹುಟ್ಟಿರೋ ಬಟ್ಟೆ, ತೊಟ್ಟಿರೋ ಒಡವೆ, ಬಿಟ್ಟಿರೋ ಮೀಸೆ ಇವೆಲ್ಲ ಹೇಳ್ತಾ ಇದೆ ನಿನ್ನ ದೊಡ್ಡ ಮಹಾರಾಜ ಅಂತ. ಅಮ್ಮ ಹೇಳಮ್ಮ, ನಮ್ಮಪ್ಪ ಯಾರು ಅಂತ? ನಾನು ಯಾರು, ಎಂಥವ್ರ ಮಗ ಅನ್ನೋದು ನಾನು ತಿಳ್ಕೊಳ್ಳಿ ಹೇಳಮ್ಮ. ಯಾಕಮ್ಮ ಇಂಥ ಸಮಯದಲ್ಲೂ ಮಾತಾಡಿದೆ ಮೌನವಾಗಿ? ಬಾಯ್ಬಿಟ್ಟು ಹೇಳಮ್ಮ, ಈ ನಿನ್ನ ಮಗನಿಗೆ ಜನ್ಮದಾತ ಯಾರು ಅನ್ನೋದನ್ನ? ಈ ಪಾಪಿ ದ್ರೋಹಿ ರಾಜ ಅನ್ನೋ ಪಶು ಕೇಳ್ತಾ ಇದೆ, ಹೇಳು ನಮ್ಮಪ್ಪ ಯಾರು ಅಂತ. ಇದೇನಿಂದ ಹಿಡಿದಿರೋ ಭ್ರಮೆ, ಈ ರಾಜಭಕ್ತಿನೇ ನಿನ್ನ ಹಿಡಿದಿರೋ ಹುಚ್ಚು, ಈ ಹುಚ್ಚಿನಿಂದಲೇ ನನ್ನ ಕೈಗಳನ್ನ ಕಟ್ಟಿಬಿಟ್ಟಿದ್ಯಾ ನೀನು? ಹಿಂದೆದ್ರೆ ಎಂದು ಯಾವತ್ತೋ ಇವನ್ನ ಮುಗಿಸ್ಬಿಡ್ತಾಯ್ತು. ಅಪ್ಪ, ಇಲ್ಲಿವರೆಗೂ ಬಂದ್ಬಿಟ್ಟೆ ನೀನು? ಸ್ವಲ್ಪ ಕೈಗಳನ್ನ ಬಿಚ್ಚಿ ನೋಡು, ಇನ್ನು ಎಲ್ಲಿವರೆಗೆ ಬರ್ತೀನಿ ಅಂತ ತೋರಿಸ್ತೀನಿ. ಬಿಚ್ಚಿರ್ತೀವಿ ಬಿಚ್ಚಿರ್ತೀವಿ, ಮೈ ಚರ್ಮನ ಬಿಚ್ಚಿರ್ತೀವಿ. ಅರಮನೆಗೆ ಬಂದು ನಮ್ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟೆಲ್ಲ ನಿನ್ ಚರ್ಮನ ಬಿಚ್ಚಿರ್ತೀವಿ. ರುದ್ರ, ಹೊಡಿಯೋದಕ್ಕೆ ಮುಂಚೆನೆ ತಾಯಿ ಕರಳು ಚಿರ್ಕಂದು ಬಿಡ್ತು, ಇನ್ನು ಹೊಡೆದ ಮೇಲೆ ಹೇಗಿರುತ್ತೋ? ಅವನಿಗೆ ಮಾಡ್ಬೇಕು ಅಂತಿರೋ ಶಿಕ್ಷೆ ನನಗೆ ಮಾಡಿ, ಅವನ್ ಮಾತ್ರ ಹೊಡಿಬೇಡಿ ಹೊಡಿಬೇಡಿ. ಅಮ್ಮ, ಅವನ್ ಯಾಕಮ್ಮ ಬೇಡ್ಕೋತಾ ಇದೀಯ ನೀನು? ನೀನು ಅವನು ಬೇಡ್ಕೋತಾ ಇರೋದು ನಿನ್ನ ಮಗನಾದ ನನಗೆ ಅವಮಾನ. ಅವನು ಬೇಡ್ಕೊಳ್ಬೇಕಿಂತ ನನಗೆ ಅಪ್ಪಣೆ ಕೊಡು. ನೀನು ಹೋಗಲು ಇಸ್ತಾಪಣೆ ಕಿರುಪಣೆ ಎಲ್ಲ ಕಿತ್ತು ಬಿಸಾಕಿ ನನ್ನ ಬರೀ ಕೈನಿಂದಾನೆ ಒಬ್ಬೊಬ್ಬನ ಎದೆನು ಪದ ಪಡೆದು ಬಿಸಾಕ್ಬಿಡ್ತೀನಿ. ಆದಿತ್ಯ, 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 ಅಮ್ಮ ಅಮ್ಮ ತಾಯಿ, ಅಮ್ಮ ಕಂಪಿಲ್ಲ ದೇವಿ, ಅಮ್ಮ ಏನು ಮಂತ್ರಿಗಳೇ? ಅಮ್ಮ, ಅವನ ಮೂರ್ತಿ ಹೋಗಿದ್ದಾನೆ, ಅವನ ಎಪ್ಪಿ ಯಾರಾದ್ರೂ ತಪ್ಪಿಸ್ಕೊಂಡು ಹೇಳಬೇಕು ತಾಯಿ. ಇಲ್ಲದೆ ಹೋದ್ರೆ ನಾಳೆ ನಾಳೆ ಬೆಳಿಗ್ಗೆ ಯಾರಿಗೆ ಚೇತನ? ನನಗೆ, ನಿಮಗೆ, ನಿಮ್ಮ ಮಗನಿಗೆ. ಬೆಳಗಾದ್ರೆ ಕಟಕರು ಕೂಡ ನೀವು ಮೂರು ಜನಗಳ ತಲೆ ಯಾರಿಗೆ ಯಾರಿಗಮ್ಮ? ನನಗೂ ನನಗೂ ಮಂತ್ರಿಗಳಿಗೂ. ಆಗಲಿ, ಬಹಳ ಸಂತೋಷ. ಆದ್ರೆ ಒಂದು ಮಾತು, ನಾನು ಬದುಕಿರುವಾಗ ನನ್ನ ಕಣ್ಣು ಮುಂದೆ ನನ್ನ ತಾಯಿ ತಲೆ ಕಡಿಯೋದಕ್ಕೆ ನಾನು ಬಿಡೋದಿಲ್ಲ. ಮೊದಲು ನನ್ನ ತಲೆ ಕಡಿಯೋದಕ್ಕೆ ಹೇಳು, ಆ ಕಡಿದ ತಲೆನ ರಾಜನ ಪಾದ ಕಾಣಿಕೆಯಾಗಿ ಸಮರ್ಪಿಸಿ ಆಮೇಲೆ ಬೇಕಾದ್ರೆ ನಿನ್ನ ಶಿಕ್ಷೆ ಅನುಭವಿಸು. ಇಲ್ಲ ಆದಿತ್ಯ, ನಿನ್ನ ತಾಯಿ ಕೊಡು, ನಿನ್ನ ಸೀನ ಸೇರಿದ ವಾಸ್ಕೊಂಡು. ಇಲ್ಲ ಮಂತ್ರಿಗಳೇ, ಆಗಬೇಕು. ಆ ದೃಶ್ಯ ನನ್ನ ತಾಯಿ ಕಣ್ಣಿಂದ ನೋಡಬೇಕು, ಅವರ ರಾಜಭಕ್ತಿ ಪರಮಾವಧಿ ಮುಟ್ಟಬೇಕು. ನಿನ್ ಬುದ್ಧಿನೂ ಕೆಟ್ಟಿದೆಯೇನು? ನನ್ನ ರಾಜಭಕ್ತಿ ಪರಮಾವಧಿ ನೀನ್ ಹತ್ತು ನಾನು ಬದುಕಿದ್ದೇನಮ್ಮ ಪ್ರಯೋಜನ? ಮಾತೃದೇವೋಭವನದ ಅರ್ಥ ಏನು? ನಾಲ್ಕು ಜನ ಸ್ನೇಹಿತರ ಜೊತೆ ಸೇರ್ಕೊಂಡು ದೇಶೋದ್ಧಾರ ಧರ್ಮೋದ್ಧಾರಕ್ಕೋಸ್ಕರ ನಾನು ಪ್ರಯತ್ನ ಪಟ್ಟಿರಬಹುದು, ಅದು ರಾಜರ ದೃಷ್ಟಿಯಲ್ಲಿ ತಪ್ಪಾಕೊಂಡಿರಬಹುದು. ಮಗ ಮಾಡಿದ ಕೆಲಸಕ್ಕೆ ತಾಯಿ ಹಿಡಿದು ಶಿಕ್ಷೆ ಮಾಡೋದು ಯಾವ ನೀತಿ, ಯಾವ ನ್ಯಾಯ, ಯಾವ ಧರ್ಮ? ಏನು ಹೇಳಪ್ಪ, ಏನು ಹೇಳಿ? ಅತಿಯಾಗಿ ಮಾತಾಡ್ತಾ ಇದ್ದೀನಲ್ಲ ಅಂತ ಕಣ್ಣೀರ್ ಸುರಿಸ್ತಾ ಇದೀಯಾ ಅಂತ. ಇವತ್ತೇ ನಮ್ಮೆಲ್ರಿಗೂ ಕಡೆಯ ದಿವಸ, ನಾಳೆ ಬೆಳಿಗ್ಗೆ ಸಾಯೋದಕ್ಕಿಂತ ಮುಂಚೆ
ನನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ತೋರ್ಕೋಬೇಕು ಅಂತ ಇದ್ದೀನಿ. ನನ್ಗೆ ಯಾಕೆ ವಿದ್ಯೆ ಹೇಳುತ್ತೆ, ನನ್ಗೆ ಯಾಕೆ ಬುದ್ಧಿ ಕಲಿಸುತ್ತೆ, ಮಾನವ ಧರ್ಮ ನೀತಿಗಳ ಮಹತ್ವ ನನ್ನ ತಲೆಗೆ ಯಾಕಮ್ಮ ತುಂಬದೆ ಎಲ್ಲೋ ಒಂದು ಸಾಮಾನ್ಯ ಪಶುವಿನ ಹಾಗೆ ಬೆಳೆಸಿದ್ದಿದ್ರೆ ಇವತ್ತು ನೀನು ಕಣ್ಣೀರು ಹಾಕಬೇಕಾಗಿರ್ಲಿಲ್ಲ. ಕಾಡಿನಲ್ಲೇ ಹುಟ್ಟಿ, ಕಾಡಿನಲ್ಲೇ ಬೆಳೆದು, ಕಾಡಿನಲ್ಲೇ ನಾಶವಾಗೋ ನರಿ ನಾಯಿಗಳ ಹಾಗೆ ನಾನು ಎಂದಾದ್ರೂ ಒಂದು ದಿವಸ ನಿನ್ನ ತೊಡೆ ಮೇಲೆ ತಲೆ ಎತ್ತಿ ಸತ್ತು ಹೋಗ್ತಾ ಇದ್ದಲ್ಲಪ್ಪ. ಸಾಕು ಮಗನೇ, ಇಲ್ಲಿ ತನಕ ನನ್ನ ಮಾತಿಗೆ ಎದುರಾಗ್ಲಿಲ್ಲ, ನನ್ನ ಅಪ್ಪಣೆಗೆ ಹೇಳಿಲ್ಲ. ನಾಳೆ ಬೆಳಿಗ್ಗೆ ಶಿರಚ್ಛೇದನವಾಗುತ್ತೆ, ಸಾಯೋಕ್ಕೆ ಮುಂಚೆ ನನ್ನ ನನ್ನ ಕೊನೆಯ ಬೆಳೆ ಮಗನೇ. ಹೇಳಮ್ಮ ಹೇಳು, ಏನ್ ಅಪ್ಪಣೆ ಮಾಡ್ತೀವ ಮಾಡು, ನೀನ್ ಏನ್ ಹೇಳಿದ್ರು ನಡೆಸೋದಕ್ಕೆ ಸಿದ್ಧನಾಗಿದ್ದೀನಿ. ಏನೊಂದು ಗಲಭೆ ಮಾಡಿದೆ ಬಾಯಿ ಮುಚ್ಕೊಂಡು ಸುತ್ತೋಗು ಅಂತ ಹೇಳ್ತೀಯ, ಅದಕ್ಕೂ ಸಿದ್ಧನಾಗಿದ್ದೀನಿ. ಇಲ್ಲಪ್ಪ ಇಲ್ಲ, ನೀನು ಜ್ವಾಲಾಮುಖಿ, ಎಷ್ಟು ದಿವಸ ನಿನ್ನ ಮುಷ್ಟಿಯಲ್ಲಿ ಹಿಡಿದಿರೋಕ್ ಸಾಧ್ಯ? ಇಲ್ಲಿಂದ ತಪ್ಪಿಸ್ಕೊಂಡು ಹೋಗು. ಅಮ್ಮ ಇನ್ನೊಂದು ನೀನು ಬದುಕಿರಬೇಕು, ನಿನ್ನಿಂದ ದೇಶೋದ್ಧಾರವಾಗಬೇಕು, ಸತ್ಕಾರ್ಯವಾಗಬೇಕು. ಆದಿತ್ಯ ಸರಪಣಿಗಳನ್ನು ಕಿತ್ತು ಬಿಸಾಕ್ ಹೋಗ, ತಪ್ಪಿಸ್ಕೋ. ಆದಿತ್ಯ ನೀನು ನನ್ನ ಮಗ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ವೀರ ಮಗ, ನಿನ್ನ ತೋಳನ್ನೇ ಶಕ್ತಿ ಇದೆ. ಸರಪಣಿಗಳನ್ನು ಕಿತ್ತು ಬಿಸಾಕು. ನೀನು ಮುಂಗಾರ ತಿಂಗಳು, ಪ್ರಳಯಕಾಲದ ಪ್ರವಾಹ. ಮಹಾರಾಜ ಮಹಾರಾಜ ಮತ್ತೆ ಮಹಾರಾಜ. ಹೌದು, ನೀನಿಲ್ಲಿಂದ ತಪ್ಪಿಸ್ಕೊಂಡು ಹೋಗು ಅಂತ ಹೇಳಿದ್ನೆ ಹೊರತು ನಾನು ಬಿಡಿಸ್ಕೊಂಡು ಹೋಗು ಅಂತ ಹೇಳಿಲ್ಲ ಆದಿತ್ಯ. ಹಾಗಾದ್ರೆ ನಿಮ್ಮಿಬ್ಬರನ್ನು ಬಿಟ್ಟು ನಾನೊಬ್ಬನೇ ಓಡ ಹೋಗಲ? ಈ ಎರಡು ದಿನಕ್ಕಿಂತೂ ನಮ್ಮ ಜೀವನ ಹೆಚ್ಚಾಗೋಯ್ತಾ, ಅದಕ್ಕೋಸ್ಕರ ಬಿಡಿಸ್ಕೋಬೇಕಾಗಿ ಬಂತ ನಾನು? ಏನ್ ಮಾಡಲಿ, ನಾವೆಲ್ಲ ಪೂರ್ವಾಚಾರ, ಈ ಬಂಧನದಿಂದ ಮುಕ್ತಳಾಗ್ಬೇಕೆ ಹೊರತು ತಪ್ಪಿಸ್ಕೊಂಡು ನಿನ್ ಜೊತೆ ಬರೋದಿಲ್ಲ. ಹೌದು ಹೌದು, ನೀವೆಲ್ಲ ಪೂರ್ವಾಚಾರದವರು, ನಾವು ಇತ್ತೀಚಿನವರು, ನಿಮ್ಗೆ ವಿವೇಕ ಇದೆ ನಮಗಿಲ್ಲ. ಹೋಗಿ ಹೋಗಿ, ನೀವು ಇರಿ, ನೀವು ಇರಿ, ನಾನು ಇರ್ತೀನಿ. ಬೆಳಕಲ್ಲಿ ಮೂರು ಜನ ಸಾಯೋಣ, ಸಂತೋಷನಾ? ಹೋಗೋದಿಲ್ಲ. ಆದಿತ್ಯ ತಾಯಿಯವರು ಹೇಳೋದನ್ನ ಅರ್ಥ ಇದೆಯಪ್ಪ, ನೀನ್ ತಪ್ಪಿಸ್ಕೊಂಡು ಹೋಗಿ, ನೀವು ಸುಮ್ಮನೆ ಇರಿ ಸ್ವಾಮಿ, ನಾನು ಹೋಗೋದಿಲ್ಲ. ನಾನು ಹೋಗಲ್ಲಮ್ಮ. ನೀನ್ ಬರ್ತೀಯೋ? ಸಾಧ್ಯ ಇದಲ್ಲ, ವಿಶ್ರಾಂತಿ ತಗೊಳ್ಳಿ, ಹೋಗಮ್ಮ. ನಾನು ಬರೋದಿಲ್ಲ, ನಾನು ಬರೋದಿಲ್ಲ. ಆದಿತ್ಯ ನೀನಾ? ಬಾಬಾ
ಏನ್ ತಪ್ಪಿಸ್ಕೊಂಡು ಓಡ್ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಂಡು ಬಂದ್ಯಾ? ಇಲ್ಲ, ಹೋಗೋದಿಲ್ಲ. ಹೇಳು ನಿಮ್ಮ ಮಹಾರಾಜನಿಗೆ, ನಾನು, ನಮ್ಮ ತಾಯಿ, ನಿಮ್ಮ ಮಂತ್ರಿಗಳು ಮೂರು ಜನ ಸಿದ್ಧವಾಗಿದ್ದೀವಿ, ಸಂತೋಷವಾಗಿ ನಮಗೆ ಶಿರಚ್ಛೇದನ ಮಾಡಬಹುದು ಅಂತ ಹೇಳು. ಆದಿತ್ಯ, ನಿನ್ನ ಶಿರಚ್ಛೇದನ ಆದ ತಕ್ಷಣ ನನ್ನ ಪ್ರಾಣ ಹೊರಟೋಗುತ್ತೆ. ಇದು ಸತ್ಯ. ನಾಟಕ ನಾಟಕ. ಸತ್ಯವಾಗಲಿಲ್ಲ ಆದಿತ್ಯ, ಸತ್ಯವಾಗಲಿಲ್ಲ. ಅಮ್ಮ ಅಮ್ಮ, ನೀವಾಗಲೇ ಹೇಳಿಮ್ಮ, ಮಹಾರಾಜ ಪ್ರಾಣಿ ಗಂಡಾಂತರ ಬಂದಿದೆ. ಅಂಥವ್ರು ಸಾಯ್ಬೇಕು, ಅಂಥವ್ರು ಸತ್ರನೇ ರಾಜ್ಯ ಕ್ಷೇಮ, ಜಗ ಸುಖ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನೀನು ರಾಜದ್ರೋಹಿ ಆಗ್ತಿದೀಯ. ಹೋಗು, ಮೊದಲು ಹೋಗು, ಮಹಾರಾಜರ ಪ್ರಾಣ ಕಾಪಾಡು. ಅಮ್ಮ, ಹಾಡದ ಮಗನಿಗಿಂತ ಮಹಾರಾಜನೇ ಹೆಚ್ಚು ನಿನಗೆ. ಅವನ ಮೇಲೆ ವಿಪರೀತ ಭಕ್ತಿ. ಆಗ್ಲಮ್ಮ, ಹೋಗ್ತೀನಿ, ಕೈಲಾದ್ರೆ ಅವನ್ ಪ್ರಾಣ ಉಳಿಸ್ತೀನಿ. ಆದಿತ್ಯ, ಮಹಾರಾಜರ ಅಂತಃಪುರದಲ್ಲಿದ್ದಾರೆ, ಸುತ್ತಮುತ್ತ ವಂಚಕರಿದ್ದಾರೆ, ಜಾಗ್ರತೆ. ತೇಜ, ಶಕ್ತಿ ಸಿಂಹ ಇಬ್ಬರನ್ನು ಎಳ್ಕೊಂಡೋಗಿ ಬಂಧನದಲ್ಲಿಡಿ. ನಿಧಾನ ವಿಚಾರಿಸೋಣ. ಸರ್ಪಣಿಯಿಂದ ಬಿಗಿದಿದ್ರು ನೀನು ಕಾರಾಗೃಹದಿಂದ ಹ್ಯಾಕ್ ತಪ್ಪಿಸ್ಕೊಂಡು ಬಂದೆ? ನಿನ್ನ ಅದೃಷ್ಟ ನನ್ನ ತಾಯಿ ನಾಲ್ಗೆ ನಿಂತು ನನ್ನ ಚೈತನ್ಯ ಕೊಡ್ತು. ತುಂಬಿದ ಚೈತನ್ಯದ ಆವೇಗ ತಡಿಲಾರದೆ ನಿನ್ನ ಸರ್ಪಣಿಗಳೆಲ್ಲ ಚಿದ್ರ ಚೂರಾಗ್ಬೋದು. ಅದರಿಂದ ನೀನು ಬದುಕೊಂಡೆ. ಈಗ ನಮ್ಮ ತಾಯಿ ನನ್ನ ಜೊತೆಯಲ್ಲಿ ಕಳಿಸ್ಕೊಡು. ಸರ್ಪಣಿಯನ್ನು ಕಿತ್ಕೊಂಡು ಹೊರಗಡೆ ಬಂದವನಿಗೆ ಅವಳನ್ನ ಬಿಡಿಸ್ಕೊಂಡು ಹೋಗೋ ಶಕ್ತಿ ಇಲ್ವೇನು? ಇದೆ, ಅವಳನ್ನ ಬಿಡಿಸ್ಕೊಂಡು ಹೋಗೋ ಶಕ್ತಿನೂ ಇದೆ, ನಿನ್ನ ಪ್ರಾಣ ತೆಗೆಯೋ ಶಕ್ತಿನೂ ಇದೆ. ಆದ್ರೆ ನಮ್ಮಮ್ಮ ಪೂರ್ವಾಚಾರದವಳು, ಪೂರ್ವ ಸಂಸ್ಕೃತಿ ಅವಳ ರಕ್ತದಲ್ಲಿ ಹರಿತಾ ಇದೆ. ರಾಜ ಪ್ರತ್ಯಕ್ಷ ದೇವರು ಅಂತ ತಿಳ್ಕೊಂಡಿದ್ದಾಳೆ. ಬೀಗ ಅವಳದು ಬಾಮ್ಮ ಹೋಗೋಣ ಅಂದ್ರೆ ಬರೋಲ್ವಂತೆ. ಅದಕ್ಕೆ ನೀನು ಅಪ್ಪಣೆ ಬೇಕಂತ ಅಪ್ಪಣೆ ಕೊಟ್ಟು ಕಳಿಸು. ಯಾಕೆ ಯಾಕೆ ಸಾಧ್ಯ ಇಲ್ಲ? ಅವಳು ಮಾಡಿರೋ ಅಪರಾಧ ಅಂಥದ್ದು, ಅಗ್ನಿ ಸಾಕ್ಷಿಯಾಗಿ ಲಗ್ನವಾಗಿರೋ ಪುರುಷನಿಗೆ ದ್ರೋಹ ಬಗೆದು
ಪರಪುರುಷನ ಸಹವಾಸ ಮಾಡಿದ ಕೂಡಲೇ ನಮ್ಮ ಮಹಾರಾಜ ತುಂಬದ ಸಭೆ ನಿನ್ನಂಥ ಕಾಂಕ ಹಚ್ಚೋ ಈ ತಿರುಗೇಡಿ ಮಹಾರಾಜ ಮೊದಲು ನಾಳೆಗೆಲ್ಲ ಕೇಳಿಬಿಡಬೇಕು ಚಿಂತೆ ಇಲ್ಲ ಅಮ್ಮ ನಿನ್ನ ಬೈದವನು ಮಾತ್ರ ಜೀವ ಸಹಿತ ಉಳಿದೋದಕ್ಕೆ ಮುಂಚೆ ಮೊದಲು ಅನ್ಕೊಂಡ್ಬಿಡು ರಾಜಭಕ್ತಿ ತೋರಿಸೋ ಸಮಯ ಅಲ್ಲಮ್ಮ ನಿನ್ನಂಥ ಮಹಾಸಾಧ್ಯನ ಕುಲಜೆ ಅಂತ ಕರೆಯೋ ಈ ಅಧಮನೆ ಮೇಲೆ ಯಾಕಮ್ಮ ನಿನ್ನ ಭಕ್ತಿ ಇವತ್ತು ಯಾರ ಮಂದಿ ತೀರ್ಥ ಆಗಬೇಕು ಈ ರಾಜನ ರಕ್ತದಿಂದಾನೇ ನಿನ್ನ ಪಾದನ ತೊಳಿಬೇಕು ಇಲ್ಲ ನನ್ನ ರಕ್ತದಿಂದ ನಿನ್ನ ಕಾಂಚನ ಕಳಿಗೆ ಮಹಾರಾಜ ಮಹಾರಾಜ ಮಹಾರಾಜರ ಮೇಲೆ ಏನಾದ್ರೂ ಕೈ ಮಾಡಿದೆ ನನ್ನ ತಿಂದಾಣೆ ನಾನು ನಂಬಿಕೊಂಡಿರೋ ಪರಮೇಶ್ವರ ಮೇಲೆ ಆಡೆ ನಿನ್ನಾಣೆ ಪ್ರಮಾಣ ಯಾವುದನ್ನು ನಾನಿವತ್ತು ಕೇಳವನದ ನೀನು ಪೂಜೆ ಮಾಡೋ ಆದಿಶಕ್ತಿನ ಪ್ರತ್ಯಕ್ಷ ಬಂದ್ರು ನಾನಿವತ್ತು ಬಿಡೋದಿಲ್ಲ ನಾನು ಅಥವಾ ಈ ರಾಜ ಇಬ್ಬರ ಮುಗಿಲ ಇಡೋದಿಲ್ಲ ನಿನ್ನ ಕೈನಲ್ಲಿ ದಿವ್ಯವಾದ ಖಡ್ಗ ಇದೆ ಸೂರ್ಯ ಭಗವಾನಿಂದ ದತ್ತವಾಗಿ ವಂಶ ಪಾರಂಪರ್ಯವಾಗಿ ಬಂದ ಪವಿತ್ರವಾದ ಖಡ್ಗ ಇದರ ಶಕ್ತಿ ಅಪಾರವಾದದ್ದು ಇದರ ಮುಂದೆ ಲಕ್ಷಗಟ್ಟಲೆ ಸೈನಿಕರ ಶಕ್ತಿಯು ನಿಷ್ಪ್ರಯೋಜನ ಹಾಗಾದ್ರೆ ಈ ಖಡ್ಗದಿಂದ ನಿನ್ನ ಕೊಂದು ನಿನ್ನ ರಕ್ತದಿಂದ ನನ್ನ ತಾಯಿ ಕಳಂಕನ ನೀನು ನಮ್ಮ ಮಗನಾಗದೆ ಇದ್ದರೆ ಈ ಖಡ್ಗ ಖಂಡಿತ ನಿನ್ನ ಕೈಗೆ ಬರ್ತಾ ಇರಲಿಲ್ಲಪ್ಪ ನೀನು ಸತ್ಯಕ್ಕೋಸ್ಕರ ಹೋರಾಡದೆ ಸ್ವಾರ್ಥಕ್ಕೋಸ್ಕರ ಕೈ ಚಾಚಿದ್ರು ಖಂಡಿತ ಇದು ನಿನ್ನ ಕೈಗೆ ಬರ್ತಾ ಇರಲಿಲ್ಲ ಆ ಸೂರ್ಯ ಭಗವಾನ್ ಕೃಪೆಯಿಂದ ನಮ್ಮ ಮನಸ್ಸಲ್ಲಿದ್ದ ಕೆಟ್ಟ ಭಾವನೆಗಳೆಲ್ಲ ದೂರವಾಯ್ತಪ್ಪ ದೂರವಾಯ್ತು ಮುಗು ಮಹಾಸ್ವಾಮಿ ಇದರಿಂದ ಮಹಾರಾಣಿಯವರು ಮಹಾಪತಿವ್ರತೆ ಅಂತ ಇತ್ಯರ್ಥವಾಯಿತು ಮಹಾಸ್ವಾಮಿಯವರ ಔರಸ ಪುತ್ರ ಆದಿತ್ಯ ಈ ರಾಜ್ಯದ ಅಧಿಕಾರಿ